नमस्ते ताई, ಏನ್ ಬಹಳ ನಗ್ತಾ ಇದ್ದೀರಾ? ಖುಷಿ ಯಾಕೆ ಯಾಕೆ ಖುಷಿ ಯಾಕೆ ಖುಷಿ? ಒಂದ್ ವರ್ಷ ಆತ್ರಿ ನನ್ ಫೋನ್ ಹಚ್ಚಕ. ಅಯ್ಯೋ, ಒಂದ್ ವರ್ಷ? ಒಂದ್ ವರ್ಷ ಆಯ್ತ್ರಿ. ಓಕೆ, ಎಲ್ಲಿಂದ ಫೋನ್ ಮಾಡ್ತಿರೋದಮ್ಮ? ಚೆನ್ನಾಗಿರ್ಬೇಕು, ನನ್ನ ಮಕ್ಕಳಿದಾರ, ನನ್ನ ಜೀವನ ಹಿಂಗೈತೆ ಅಂತ ನಾನು ಬದುಕಿದ್ರಿ. ನಿಮ್ ಕಾರ್ಯಕ್ರಮ ಕೇಳಿ ಬದುಕಿದ್ರಿ. ಮೂರ್ ಮಕ್ಕಳಿದಾವ, ಯಜಮಾನ ಎಲ್ಲಾರು ತೀರ್ಕೊಂಡಾನೆ 2 ವರ್ಷ ಆತು. ಅಂದ್ರೆ ನಿಮಗೆ ಆ ಟಿವಿ ಕಾಯಿಲೆ ಬಂದಾಗ ಎಲ್ಲಾ ಕಡೆ ತೋರಿಸಿದಾಗ್ಲೂ ಇಲ್ಲ ಬದುಕಲ್ಲ ಅಂತಲೇ ಹೇಳಿದ್ರು. ಹೇಳಿದ್ರಿ, ಎಲ್ಲ ಹಾಸ್ಪಿಟಲ್ ಅಲ್ಲಿ ಧಾರವಾಡ, ಹುಬ್ಳಿ, ಕೊಪ್ಪಳ ಎಲ್ಲ ಅಡ್ಡಾಡಿ ಎಲ್ಲ ಲಾಸ್ಟ್ 2 ಲಕ್ಷ ಹಾಳು ಮಾಡಿಕೊಂಡು ಎಲ್ಲ ಇದು ಮಾಡಿಬಿಟ್ಟಿವ್ರಿ. ಬಟ್ ಅಂದ್ರೆ ಹೇಗೆ, ಅಂದ್ರೆ ಈಗ ಹೇಗೆ ಸರಿ ಹೋಯ್ತು ಅನ್ನೋ ನಿಮ್ಮ ನಂಬಿಕೆ ಏನು? ಅದು ನಂಬಿಕೆ ಅಂದ್ರ ನಿಮ್ ಒಂದ್ ಸತ ಅಂದ್ರೆ ಗುರುವಿನದು ಬಲ ಇದ ಅಂತ ಹೇಳಿದ್ರಿ ನೀವು. ಅದನ್ನು ಸಾಯಣ ಇಲ್ಲಿ ಅವನ್ನ ದಿಕ್ಕು ಇದಾಗಕತ್ತವ್ರಿ, ಆಯಸ್ ಜಾಸ್ತಿ ಆಗಕತ್ ಬಿಡತ್ರಿ. ನಮ್ಮ ಮನೆ ದೇವ್ರಿಗೆ ರಾತ್ರಿ ರಾತ್ರಿ ಕಟ್ ಕಳ್ಸಿನ್ರಿ. ಅಲ್ಲಿ ಹೋಗ್ರ ನನ್ ಗುರುಗಳು ಹೇಳ್ಯಾರ. ಯಾವ ಗುರುಗಳು? ನೀವೇ ನೀವೇ ತಾಯಿ. ನನಗೆ ಬಹಳ ಹೌದು, ನನಗೆ ಈ ಮುಂಚೆನೂ ಬಹಳಷ್ಟು ಜನ ಬಂದು ಹೇಳಿದ್ದಾರೆ. ಬಟ್ ನಾನು ಇದನ್ನ ಪವಾಡ ಅಂತ ಏನೇ ಹೇಳಲಿಕ್ಕೆ ಹೋಗಲ್ಲ. ಆದರೆ ಒಂದು ಅರ್ಥ ಮಾಡಿಕೊಳ್ಳಿ, ಯಾವತ್ತೇ ಆದರೂ ಅಷ್ಟೇ ಈ ಮಾತು ಕೇಳ್ತಾ ಕೇಳ್ತಾ ನಿಮ್ಮಲ್ಲಿ ಬದಲಾವಣೆ ಆಗಿದ್ದು ಯೋಚನೆ ಮಾಡುವ ರೀತಿ. ಈಗ ಮಕ್ಕಳಿಗೋಸ್ಕರನೋ ಯಾರಿಗೋಸ್ಕರನೋ ನಾನು ಬದುಕ್ತೀನಿ. ಆ್ಯಂಡ್ ಈ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಜನ ನರಳತಾ ಇದ್ದಾರೆ, ಅಥವಾ ಇದನ್ನೆಲ್ಲ ನಾನು ಫಾಲೋ ಮಾಡಿದ್ರೆ ನನ್ನ ಜೀವನ ಚೆನ್ನಾಗಿರುತ್ತಲ್ವ ಅಂತ ನಿಮಗೆ ನೀವು ಅಂದ್ಕೊಂಡ್ರಿ. ಹೌದ್ರಿ, ನನಗೆ ಆದ್ರ ಜಗ್ಗಿ ಮಾನಸಿಕ ಜಗ್ಗಿ ಆಗ್ಬಿಟ್ಟಿತ್ರಿ. ನನಗೆ ತಮ್ಮನವರು ಮೊದ್ಲು ನಮ್ಮ ಯಜಮಾನರು ಒಂದು 16 ವರ್ಷ ಏನು ಡ್ರಿಂಕ್ ಮಾಡ್ಲಿಲ್ರಿ. 16 ವರ್ಷ ಮಾಡ್ಲಿಲ್ರಿ. ಆಮೇಲೆ 4 ವರ್ಷದಿಂದ ಕುಡಿಯಕತ್ರಿ. 20 ವರ್ಷ ಆತ್ರಿ ನಮ್ಮ ಮದುವೆಗೆ. ಓಕೆ, 20 ವರ್ಷದಿಂದ 4 ವರ್ಷದಿಂದ ಕುಡಿಯಕತ್ ಬಿಟ್ರು. ನಾನು ತವ್ರ ಮನೆಗೆ ಹೋಗ್ಬಿಟ್ನಿ 2 ವರ್ಷ. ಸ್ವಲ್ಪ ಮಾನಸಿಕ ಆದಂಗ ಆಗ್ಬಿಟ್ಟಿ. ನಮ್ಮ ತಮ್ಮನವ್ರು ಮೊದ್ಲಿಂದ ಎಲ್ಲ ಚೆನ್ನಾಗಿ ನೋಡ್ಕೊಂತ ಬಂದ್ರಿ. ಆಮೇಲೆ ನಾನು ಅಲ್ಲಿಗೆ ಹೋಗ್ಬಿಟ್ನಿ, ಯಾರು ನೋಡ್ಲಿಲ್ರಿ. 10 ಮಂದಿ ಅಣ್ಣ ತಂಬಳ ನನಗೆ, ದೊಡ್ಡಪ್ಪನ ಮಕ್ಳು, ಚಿಕ್ಕಪ್ಪನ ಮಕ್ಳು ಎಲ್ಲಾರು. ಅಂದ್ರೆ ಗಂಡ ಕುಡಿಯೋ ಜಾಸ್ತಿ ಮಾಡಿದಾಗ ನೀವು ಹೋಗಿದ್ದು? ಹೋಗಿದ್ರಿ. ಮಕ್ಳಿಗೆ ಇನ್ಸೆಟ್ ಆಗುತ್ತಮ್ಮ, ನಮಗೆ ಓದೋದು ಇನ್ಸೆಟ್ ಆಗುತ್ತಾ, ನಿಮ್ಮಪ್ಪ ಹಿಂಗ ಅಂದ್ರ ನಮ್ಗೆ ಹಿಂಗಾಗುತ್ತಾ, ಅವಮಾನ ಆಗುತ್ತ ಅನ್ನೋ ಸಲುವಾಗಿ ನನ್ನ ಮಕ್ಳ ಸಲುವಾಗಿ ಹೋಗ್ಬಿಟ್ಟಿನ್ರಿ. ಬಟ್ ಆಗ ಏನು ಕಾಯಿಲೆ ಇರಲಿಲ್ಲ, ಅರ್ಥಾತ್ ಏನು ಅನಾರೋಗ್ಯ ಇರಲಿಲ್ಲ? ಏನು ಇರ್ಲಿಲ್ರಿ ಅವಾಗ. ಓಕೆ, ತಮ್ಮನವ್ರು ಕೈ ಬಿಟ್ಬಿಟ್ರು, ಅತ್ತೆ ಮಾವನ ಕೈ ಬಿಟ್ಬಿಟ್ರು. ಎಲ್ಲದ ಈಗ ಮಕ್ಕಳದು 3 ದಿನ ಓದ್ಸೋದು ಓಟ್ ಮಾನಸಿಕ ಆದಂಗ ಆಗ್ಬಿಟ್ಟಿ. ನಮ್ಮ ತಮ್ಮನವ್ರು ನೀನು ಎಲ್ಲಿ ಇರೋ ಹೆಣ್ಮಗಳು ಅಲ್ಲಿರ್ಬೇಕು, ನಮ್ಮ ಮನೆ ನೀನ್ ಬರ್ಬಾರ್ದಂತ ತಮ್ಮನೆಂಡ್ರು ತಮ್ಮನವ್ರು ಎಲ್ಲರೂ ಒಂದು ಮಾನಸಿಕ ಆದಂಗ ಆಗ್ಬಿಟ್ರಿ ನನಗೆ. ಹಂಗಾದಾಗ ನನ್ನ ಜೀವನ ಹೆಂಗ್ ಮಾಡ್ಬೇಕ್ರಿ ನಾನು? ಪರಿಸ್ಥಿತಿ ಬೆಂಗಳೂರಿಗೆ ಕಿಟ್ಕೊಂಡ್ಬಂದೆ. ನಮ್ಮ ತಂಗಿಯರು ಏನ್ ಮಾಡಿದ್ರು, ಬೆಂಗಳೂರಿಗೆ ಬಾ ಅಂದ್ರು. ಬಂದು ಇದು ಮಾಡಿದ್ರೆ ಇರಾಕು ಮನೆ ಇಲ್ಲ ರೀ. ನನ್ನ 3 ಮಕ್ಳು ಕಟ್ಕೊಂಡು ಎಲ್ಲಿರ್ಬೇಕು? ತವ್ರ ಮನೆಯವ್ರು ಹಾಕಿಬಿಟ್ರು ಹೊರ್ಗ, ಗಂಡನ ಮನೆಯವ್ರು ಹಾಕಿಬಿಟ್ರು ಹೊರ್ಗ. ನನ್ನ ಪರಿಸ್ಥಿತಿ ಎಲ್ಲಿ ಹೋಗ್ಬೇಕು ನನ್ನ ಮಕ್ಳು ಕಟ್ಕೊಂಡು? ಆದ್ರೆ ಆಗಲ್ಲ, ತವ್ರ ಮನೆಯವ್ರು ನೋಡಪ್ಪ, ನಿಮಗೆ ಬಿಟ್ಟಿನಿ ಮಕ್ಕಳನ್ನ. ನನ್ನ ಉಳಿದು ಬಂದ್ರ ನನ್ನ ಮಕ್ಳು ನಾನು ನೋಡ್ಕೊಂಡು ಸತ್ನಿ ಅಂದ್ರ ನನ್ನ ಮಕ್ಳು ನೀವು ನೋಡ್ಕೀರಿ ಅಂತ ಹೇಳಿ ಬಂಡ ತನಕ ಬೆಂಗಳೂರಿಗೆ ಬಂದಿನ್ರಿ. ಬೆಂಗಳೂರಿಗೆ ಬಂದು ಒಂದು 3 ಲಕ್ಷ ರೂಪಾಯಿ ಕೊಟ್ಟು ಫ್ಲಾಟ್ ತಗೊಂಡ್ರಿ ದುಡ್ದು. ಮತ್ತೆ ಮಕ್ಕಳಿಗೆ 1 ಲಕ್ಷ ರೂಪಾಯಿ ಬಂಗಾರ ತಗೊಂಡಿರ್ರಿ. ಅಂದ್ರೆ ನೀವು ದುಡಿದ್ರ? ನಾನೇ ದುಡಿದ್ರಿ. ಆಯಾ ಕೆಲಸ ಮಾಡ್ತಿದ್ದೆ, ಒಬ್ಬ ಅಜ್ಜಿ ನೋಡ್ಕೊಳ್ಳೋದು. ತಿಂಗಳ 20 ಸಾವಿರ ರೂಪಾಯಿ ಕೊಡ್ತಿದ್ರಿ. ಒಳ್ಳೇದು ಒಳ್ಳೇದು. ಅದು ಮಾಡ್ಕೊಂತ ಬಂದ್ರಿ, ನಮ್ಮ ಯಜಮಾನ್ ತಿರ್ಕೊಂಬಿಟ್ರಿ. ಏನಾಗಿತ್ತು? ಅದೇ ರೀ, ಡ್ರಿಂಕ್ ಮಾಡಿ ಮಾಡಿ ಮಾಡಿ. ಓ, ಡ್ರಿಂಕ್ಸ್ ಮಾಡಿ ತಿಡ್ಕೊಂಡಿದ್ದು? ಡ್ರಿಂಕ್ ಮಾಡಿ ತಿರ್ಕೊಂಬಿಟ್ರ. ಓಕೆ, ಅದೆಷ್ಟೆಲ್ಲ ಇದು ಮಾಡಿದಾಗ ಎಲ್ಲ ಡ್ರಿಂಕ್ ಮಾಡಿ ತಿರ್ಕೊಂಬಿಟ್ರು. ಆಮೇಲೆ ನಮ್ಮ ಯಜಮಾನ್ ಸತ್ ಮೇಲೆ ಪೂರ ನೋಡ್ಲಿಲ್ಲ ನಮ್ಮ ಅಣ್ಣ ತಂಬ. ಆಟ ಮಾತಾಡ್ಸೋದು ಕೂಡ ಮಾತಾಡ್ಲಿಲ್ಲ. ಪರಿಸ್ಥಿತಿ ಎಲ್ಲಿ ಹೋಗ್ಬೇಕ್ರಿ ನಾನು? ಆದ್ರೂ ನಾ ಅಣ್ಣ ತಮ್ಮ ಇರೋದು ಕಟ್ಕೊಂಡು ಈಗ ಅದೇ ಹುಡುಗರನ್ನ ಬಿಟ್ಟು ನನ್ನ ಜಗೆ ತಗೊಂಡಿದ್ದು ಒಂದು 4 ತಗಡು ಸುತ್ತ ಕಟ್ಕೊಂಡು ಮಕ್ಕಳನ್ನ ಬಿಟ್ಟು ಅರೇದ ಮಕ್ಕಳನ್ನ ಬಿಟ್ಟು ಮಗಳಿಗೆ 18 ವರ್ಷ ರೀ. ನಾಳೆಗೆ ನೋಡಕ್ ಬರ್ತಾರ, ನಾನು ಹೋಗಕ್ಕಿಲ್ಲ, ಬೆಂಗಳೂರಲ್ಲಿ ಇದೀನಿ. ಆದ್ರೂ ಇನ್ನು ಕಾಯಿಲೆ ಕಮ್ಮಿ ಆಗಿಲ್ಲ ನನಗೆ. ಬಟ್ ಈ ಕಾಯಿಲೆ ಬಂದಿದ್ಯಾವಾಗ?
ಒಂದ್ ವರ್ಷ ಆತ್ರಿ, ಒಂದ್ ವರ್ಷ ಇದಾತ್ರಿ. ಈಗ 6 ತಿಂಗಳು ಮಾತ್ರೆ ತಗೊಂಡಿನ್ರಿ. ಈಗ ಹಂಗ ಇನ್ನ ಕಂಟಿನ್ ಹಂಗ ಪೂರ ಶಕ್ತಿ ಇಲ್ಲರಿ, ಪೂರ ಈಟ ಕೈ ಕಾಲಾದಂಗ ಇದು. ಆದ್ರೂ ನನ್ ಮಿಕ್ಕಿ ನನ್ ಮಕ್ಳಿಗೆ ಓದಿಸ್ಬೇಕಲ್ಲ, ನನ್ ಮಕ್ಳಿಗೆ ಮಾಡ್ಬೇಕಲ್ಲ. ಯಾರು ಅಣ್ಣ ತಮ್ಳು ಹೆಲ್ಪ್ ಮಾಡೋರಿಲ್ಲಲ್ಲ ಅಂತ ಬಂದ್ಬಿಟ್ಟಿನ್ರಿ ನಾನು. ಈಗ ಒಂದ್ ತಿಂಗಳಾತ್ರಿ ನಮ್ ಬಂದು ಬೆಂಗಳೂರಿಗೆ. ಈಗ ಮತ್ತೆ ಕೆಲಸ ಮಾಡ್ತಿದ್ದೀರಾ? ಹಂಗೆ ಮಾಡ್ತಾ ಇದೀನ್ರಿ, ಮನೆ ಕೆಲಸ ಮಾಡ್ತಾ ಇದೀನಿ. ಮನೆ ಕೆಲಸ ಮುಂತ್ರ ಟಿಕ್ಕದಾದ್ರು ಪಾತ್ರೆ ತೊಳೆದು ಎಲ್ಲದಾದನೇ ಮಾಡ್ಕೊಂತ ಓದ್ನಿ. ಮತ್ತೆ ಏನ್ ಮಾಡಕ್ ಆಗಲ್ಲ ಈಗ ಜೀವನ. ಬಟ್ ಮಕ್ಳು ಎಲ್ಲಿದ್ದಾರೆ? ಊರಲ್ಲೇ ಇದಾರ್ರಿ, ಗಂಗಾವತಿಯಲ್ಲಿ. ಇಂತ ಪರಿಸ್ಥಿತಿ ಬಂದ್ಬಿಟ್ಟಿನ್ರಿ. ಆದ್ರೂ ನನ್ನಷ್ಟು ಯಾರಿಗೆ ಬರ್ಬಾರ್ದ್ರಿ, ಕಷ್ಟ ಅನ್ನಂಗ ಜಗ್ಗಿ ಕಷ್ಟ ಬಂದ್ಬಿಡ್ತು. ಆದ್ರೂ ನಾನು ಒಂದ್ ವರ್ಷದಿಂದ ಸಹಾಯನ ಬದುಕಿದ್ನಲ್ರಿ, ಎನ್ ವರ್ಷದಿಂದ ಮಾಡ್ಕೊಂತ ಬಂದಿನ್ರಿ. ಇವತ್ತು ಸಿಕ್ಕತ್ ನನ್ ಪುಣ್ಯ. ಇವತ್ತು ಆಂಟಿನೇ ಹೋಗಿ ಬಂದು ದೇವ್ರೆ ನನಗೆ ಇವತ್ತು ನಂದು ಕಷ್ಟ ಎಲ್ಲ ಇದಾಗಿ ಬಿಡ್ಲ. ನನ್ನಷ್ಟು ಕಷ್ಟ ಯಾರಿಗೆ? ಎಲ್ಲರೂ ಇದು ಕೌನ್ಸಿಲರ್ ನೋಡ್ತದಲ್ರಿ. ಆದ್ರೆ ನಂದು ಯಾವತ್ತು ಬಿಡಂತ ಧೈರ್ಯ ಮಾಡಿ ಬದುಕಿನ್ರಿ ನಾನು. ಎಲ್ಲೇ ಹಾಸ್ಪಿಟಲ್ ಅಲ್ಲಿ ಇದು ಮಾಡಿನಿ ಅಂದ್ರೂ ಓದಿಲ್ಲ. ಆದ್ರೂ ಮಾತ್ರೆ ಕೊಟ್ಟಿನ ಅಂದ್ರೆ ಒಂದು ತಿಂಗಳು ಮಾತ್ರ ಹತ್ತಿಲ್ರಿ. ಡೇಲಿ ವಾಮಿಟ್. ಇಲ್ಲ ತಾಯಿ, ನೀನು ತುಂಬಾ ಚೆನ್ನಾಗಿರ್ತೀಯ, ಮಕ್ಕಳ ಜೊತೆ ತುಂಬಾ ಚೆನ್ನಾಗಿ ಬದುಕ್ತೀಯ, ಯೋಚನೆ ಮಾಡಬೇಡಿ. ಆದರೆ ಈಗ ಯಾವ ಮನಸ್ಥಿತಿ ನಿಮಗಿದೆಯಲ್ಲ, ಈಗ ನಾನು ಮಕ್ಕಳಿಗೋಸ್ಕರ ಬದುಕಬೇಕು ಅಂದರೆ, ರೋಗ ಒಂದು ಕಡೆ ಆದರೆ ಅದನ್ನು ಬಿಟ್ಟು ನಾನು ಯಾಕೆ ಬದುಕಬೇಕು ಅನ್ನೋದಕ್ಕೆ ನಿಮ್ಮ ಹತ್ರ ತುಂಬ ಕಾರಣಗಳಿದ್ದಾವೆ. ಹೌದಲ್ಲ? ಅದು ಮಕ್ಕಳು, ಅದಕ್ಕೂ ಮೀರಿ ನಿಮ್ಮದು ಒಂದು ಜೀವ, ನಿಮಗೂ ಆಸೆ ಇದೆ. ಆದರೆ ಒಂದು ಈ ವಿಚಾರದಿಂದ ನೀವು ಹೊರಗಡೆ ಮುಂದಿನ 3 ಅಥವಾ 2.5 ವರ್ಷದ ಒಳಗಡೆ ನೀವು ಆಚೆ ಬರ್ತೀರಾ. ನೀವು ನಿಮ್ಮ ಜೀವವನ್ನು ಗಟ್ಟಿಯಾಗಿಟ್ಕೊಳ್ಳಿ, ನೀವು ಖಂಡಿತ ಆಚೆ ಬರ್ತೀರಾ, ಮಕ್ಕಳ ಕೈಗೆ ನೀವು ಸೇರ್ತೀರಾ, ಆ ಮಕ್ಕಳು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಯಾವ ತವರು ಮನೆಯವರು ಅವರು ಅನ್ನ ಹಾಕದೇ ಹೋದರೂ ಪರವಾಗಿರಲಿಲ್ಲ, ಆದರೆ ಆ ಕೆಟ್ಟ ಸಮಯದಲ್ಲಿ, ಆ ಅತ್ಯಂತ ಕಷ್ಟದ ಸಮಯದಲ್ಲಿ ಅವರು ಆಡಿದ ಮಾತಿಗೆ ನೀನು ಹೂ ಅಂದ್ರೂ ಇಲ್ಲ ಅಂದರೂ ನಿನ್ನ ಮಕ್ಕಳು ನಿನ್ನ ಕೈಗೆ ಬರ್ತಾರೆ, ನೀನು ಚೆನ್ನಾಗಿ ಆಗ್ತೀಯ. ಆದರೆ ನಿಜವಾದ ಸಮಸ್ಯೆ ನಿನ್ನ ತವರು ಮನೆಗೆ ಅವತ್ತಿಂದ ಶುರುವಾಗುತ್ತೆ. ಇರಲಿ, ಯಾವುದನ್ನು ಅವರು ಕಷ್ಟದ ಸಮಯದಲ್ಲಿ ಕೈ ಬಿಟ್ಟರು ಅವ್ರನ್ನ ಕೈ ಹಿಡಿಯೋದಕ್ಕೆ ಅವತ್ತು ಯಾರೂ ಬರಲ್ಲ. ಆ್ಯಂಡ್ ತವರು ಮನೆ ವಿಚಾರವಾಗಿ ಏನೇ ನೋವಿದ್ರು, ಕೋಪ ಇದ್ರು, ಅವ್ರಿಗೋಸ್ಕರ ನಿನ್ನ ಬಾಯಿಂದ ಒಂದು ಕೆಟ್ಟ ಪದ ಬರದೇ ಇರಲಿ. ಅವ್ರಿಗೆ ಒಳ್ಳೇದನ್ನೇ ಬಯಸು, ಆದರೆ ನೀನು ಬಯಸದೆ ಅಂತ ಅವ್ರಿಗೆ ಒಳ್ಳೇದಾಗಲ್ಲ. ಯಾಕಂದರೆ ಅದು ಅವರವರ ಕರ್ಮಕ್ಕೆ ಬಿಟ್ಟಿದ್ದು. ಬಹುಶಃ ಕಷ್ಟದ ಸಮಯದಲ್ಲಿ ನನಗೆ ಅಮ್ಮ ಒಂಚೂರು ಅನ್ನ ಕೊಡಿ ಅಂದಾಗ ಅನ್ನ ಕೊಡದೆ ಹೋದರೆ ನನಗೆ ಬೇಜಾರಾಗಲ್ಲ, ಬೇಡ್ತಿದೆಯಲ್ಲೋ, ನಾಚಿಕೆ ಆಗಲ್ವಾ? ಅಥವಾ ಅಂದರೆ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋದೇನೆ, ಬೈದು ಕಳಿಸೋದಿದೆಯಲ್ಲ, ಇದು ಯಾವತ್ತಿದ್ರೂ ಒಂದು ಮಹಾಪಾಪ ಇದು. ಈಗ ಅನ್ನ ಅಂತ ಬಂದವನಿಗೆ ನಾವು ಕೊಡದೆ ಹೋದ್ರೆ ಏನು ತೊಂದರೆ ಇಲ್ಲ, ಇನ್ಯಾರು ಕೊಡ್ತಾರೆ ಬಿಡಿ. ಬಟ್ ಕೇಳ್ಕೊಂಡು ಬಂದವ ನಾನು, ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ಕಡಿದ್ರೆ 4 ಕಾಳು ಊಟ ಆಗಂಗಿದ್ದೀಯಾ, ನಿನಗೇನು ದುಡ್ಕೊಂಡು ತಿನ್ನ, ಇಂದಿನ ಕತೆ ಗೊತ್ತಿದ್ದು ಮಾತಾಡಬೇಕಲ್ವಾ? ಯಾರೇ ಆದರೂ ತಾಯಿ, ನೀವು ಇವತ್ತು ಹಿಂಗಿರ್ಬೋದು ಬದುಕು, ನೀವು ದೈಹಿಕವಾಗಿ ನಿಮ್ಮೆಲ್ಲ ರೋಗಗಳನ್ನು ಮೀರಿ ನಿಲ್ತೀರ. ಅವತ್ತು ನಿಮಗ್ಯಾರು ಆ ರೀತಿ ಕಷ್ಟ ಅಂತ ಬಂದಾಗ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಆದರೆ ನಿಮಗೇನು ಆಗುತ್ತಾ, ನಿಮಗೇನು ಇದರಿಂದ ಬಹಳ ತೊಂದರೆ ಆಗುತ್ತಾ, ಅಥವಾ ನಿಮಗೆ ಇದೇ ಕಡೆಯ ಬದುಕ ಇಲ್ಲ, ನೀವು ಇದನ್ನು ಮೀರಿ ನಿಲ್ಲೋ ಶಕ್ತಿ ಇದೆ. ಆದರೆ ನಾನು ಈಗಲೂ ಹೇಳ್ತೀನಿ, ನೀವು ಇದರಿಂದ ಆಚೆ ಬರಲಿಕ್ಕೆ ನೀವು ಹೇಳ್ತಾ ಇದ್ದೀರಾ ನನ್ನ ಮಾತು ಅಂತ, ಅದು ಒಂದು ಕಡೆ ಇರಲಿ. ನಿಮ್ಮ ಮನೋಬಲ ಇಲ್ಲ, ನಾನು ಇದರಿಂದ ಆಚೆ ಬರ್ತೀನಿ ಅಂತ ಅಂದ್ಕೊಂಡ್ರಲ್ಲ, ಅಥವಾ ಮಕ್ಕಳಿಗೋಸ್ಕರ ಬದುಕಬೇಕು ಅಂದ್ಕೊಂಡ್ರಲ್ಲ, ಅದು ನಿಮ್ಮನ್ನು ಬದುಕಿಸಿರೋದು. ಇನ್ನು ಮುಂದೆಯೂ ನೀವು ಹಾಗೇ ಇರಬೇಕು. ಆ್ಯಂಡ್ ನಿಮ್ಮ ಮಕ್ಕಳ ವಿಚಾರದಲ್ಲಿ ಮಕ್ಕಳಿಗೋಸ್ಕರ ಏನೆಲ್ಲ ಮಾಡಿದ್ದೀರಾ, ಮತ್ತು ನೀವು ಕಾಯಿಲೆ ಬಂದಾಗಲೂ ಸುಮ್ಮನೆ ಕೂತಿಲ್ಲ, ಏನೆಲ್ಲ ಮಾಡಬೇಕು ಅಷ್ಟು ಮಾಡಿದ್ದೀರಾ. ಆದರೆ ಈ ಬದುಕಿನ ಬಗ್ಗೆ ನಿಮಗೊಂದು ತೃಪ್ತಿ ಇರಲಿ ತಾಯಿ. ಹೌದು, ಈಗ ಸಾವಿಗೆ ಟಿ ಬಿ ಕಾಯಿಲೆ ಬರಬೇಕು, ಇನ್ನೇನೋ ಬರಬೇಕು ಅಂತಿಲ್ಲ, ಏನೂ ಇಲ್ಲದೆ ಹೋದವು ಕೂತು ಕೂತಿತಲೇ ಸಾಯ್ತಾರಲ್ವಾ, ಅದು ಯಾವಾಗ ಬೇಕಾದರೂ ಬರ್ಬೋದು. ಆದರೆ ರೋಗ ಬಂದಾಗ ಮನುಷ್ಯ ಯಾಕೆ ಹೆದರುತ್ತಾನೆ ಅಂದರೆ, ಆ ರೋಗ ನನ್ನನ್ನು ಎಲ್ಲಿ ಸಾವಿನ ಹತ್ರ ಮಾಡಿಬಿಡುತ್ತೋ ಅಂತ, ಅಥವಾ ಸಾವಿನ ಹತ್ರ ಕರ್ಕೊಂಡು ಹೋಗುತ್ತೋ ಅಂತ. ಅದಕ್ಕೆ ಭಗವದ್ಗೀತೆ ಹೇಳುತ್ತೆ, ರೋಗ ಬಂದಾಗ ಹೆದರ್ಬೇಡಯ್ಯ,
ಯಾಕಂದ್ರೆ ರೋಗ ನಿನ್ನನ್ನು ಸಾಯಿಸ್ಲಿಕ್ಕೆ ಬಂದಿಲ್ಲ, ಅಥವಾ ಸಾಯಿಸ್ಲಿಕ್ಕೆ ರೋಗ ಬೇಕಾಗೇ ಇಲ್ಲ. ರೋಗ ಇಲ್ಲದೆ ಹೋದ್ರೂ ಸಾಯ್ತೀರಾ? ಸಾವಿನ ಬಗ್ಗೆ ಭಯ ಬಿಟ್ಟು ಬಿಡಿ. ಮತ್ತೆ ನಾಳೆ ನನ್ನ ಮಕ್ಳು ಹೆಂಗೆ, ಅವ್ರ ಕತೆ ಏನು? ಈ ಕಾರ್ಯಕ್ರಮದಲ್ಲಿ ನೀವೇ ಕೇಳಿರ್ತೀರ, ಅಪ್ಪ ಅಮ್ಮ ಇಲ್ಲದ ಎಷ್ಟೋ ಮಕ್ಳು ಬದುಕು ಬೆಳೆದಿದ್ದಾರಮ್ಮ. ಇಲ್ಲ ತಾಯಿ, ನಾನು ಈ ದಿನ ನಿನಗೆ ಭರವಸೆ ಕೊಡ್ತೀನಿ, ನೀನು ಆದಷ್ಟು ಬೇಗ ಇದರಿಂದ ಮುಕ್ತಳಾಗ್ತೀಯ. ಯಾವುದರ ಬಗ್ಗೆಯೂ ಚಿಂತೆ ಬೇಡ, ಏನು ನಡೀತಾ ಇದೆಯೋ ಅದ್ರ ಬಗ್ಗೆ ಕೃತಜ್ಞತೆ ಭಾವನೆ ಇಟ್ಕೊ. ಎಷ್ಟೋ ಜನಕ್ಕೆ ಅನ್ನವಿಲ್ಲದೆ ಒದ್ದಾಡ್ತಿರಬೇಕಾದ್ರೆ ನಿನಗೆ ಈ ಸಮಯದಲ್ಲೂ ಒಳ್ಳೆ ರೀತಿಯ ಆಲೋಚನೆ ಮಾಡಿ ಒಳ್ಳೆ ದಾರಿಯಲ್ಲಿ ಹೋಗಿ ಬದುಕುವ ಶಕ್ತಿಯನ್ನು ಕೊಟ್ಟಿದ್ದಾನೆ. ನಿನಗೆ ಅದ್ರ ಬಗ್ಗೆ ಕೃತಜ್ಞತೆ ಇರಲಿ ತಾಯಿ. ಮಕ್ಕಳ ವಿಚಾರದಲ್ಲಿ ಯಾವುದೇ ಆತಂಕ ಬೇಡ. ನಿನ್ನ ಶಕ್ತಿ ಮೀರಿ ಗಂಡ ಹೋದ ಮೇಲೂ ಅವರನ್ನು ಎಷ್ಟು ನೀವು ಒಂದು ಕಡೆ ಭದ್ರತೆಯಿಂದ ಕೂಡಿಡಬಹುದು, ಅವರನ್ನು ಯಾವುದೇ ತೊಂದರೆಯಾಗದ ಹಾಗೆ ಒಂದು ಕಡೆ ಎಲ್ಲಿಡಬಹುದು ಹೇಗಿಡಬಹುದು ಅಷ್ಟನ್ನು ನೀವು ಮಾಡಿದ್ದೀರಾ. ಅಂದರೆ ನಿಮ್ಮ ಪಾಲಿನ ಕರ್ತವ್ಯದಲ್ಲಿ ನೀವು ಕರ್ತವ್ಯ ಲೋಪ ಮಾಡಿಲ್ಲ, ಅರ್ಥಾತ್ ಕರ್ತವ್ಯದಲ್ಲಿ ನೀವು ಹೇಗೋ ಬಚಾವಾಗೋಣ ಅಂತ ಸುಮ್ಮನಾಗಿಲ್ಲ. ನಿಮಗೆ ನೋವಾದರೂ ನೀವು ನಿಮ್ಮ ಕರ್ತವ್ಯವನ್ನು ಅದ್ಭುತವಾಗಿ ಮಾಡಿದ್ದೀರಾ, ಆ ಪಾಪ ನಿಮಗಿಲ್ಲ. ಅರ್ಥ ಆಯ್ತಲ್ವ? ಆದರೂ ನೀವು ನಂಬಿರುವ ಗುರುವಿನ ಶಕ್ತಿ, ನೀವು ನಂಬಿರುವ ಆ ದೈವಶಕ್ತಿ, ಜೊತೆಗೆ ನಿಮ್ಮ ಮನೋಬಲ, ಈ ಕಾರಣಕ್ಕಾಗಿ, ಈ ಔಷಧಗಳ ಕಾರಣಕ್ಕಾಗಿ ನೀವು ಆದಷ್ಟು ಬೇಗ ಆಚೆ ಬಂದೇ ಬರ್ತೀರಾ, ಮತ್ತೆ ನೀವು ನನಗೆ ಕರೆ ಮಾಡ್ತೀರಾ. ಆದರೆ ವೈದ್ಯಕೀಯವಾಗಿ ಏನು ಕೊಟ್ಟಿದ್ದಾರೆ ಅದು ನಿಲ್ಲಿಸಿ ಅಂತ ನಾನು ಹೇಳಲ್ಲ, ತಗೊಳ್ಳಿ. ಆದರೆ ನಿಮ್ಮ ನಿಜವಾದ ಔಷಧಿ ಈ ಮಾತು ಅಥವಾ ನಿಮ್ಮ ಆಲೋಚನೆ ಅಥವಾ ನಾನು ಬದುಕು ಬಂದೇ ಬರುತ್ತೀನಿ ಅನ್ನೋ ಒಂದು ಆಶಾಭಾವನೆ ಮತ್ತು ಆ ಭರವಸೆಯ ಆಲೋಚನೆ ನಿಮ್ಮನ್ನು ಬದುಕಿಸುತ್ತೆ. ಇವತ್ತು ತಾಯಿ ನಾನು ಅತಿಶಯೋಕ್ತಿ ಹೇಳ್ತಾ ಇಲ್ಲ, ಇಲ್ಲಿ ಬರೋ ತುಂಬ ಜನ ನಿಮ್ಮ ರೀತಿಯಲ್ಲಿ, ಸರ್ ನಾನು 16 ವರ್ಷಗಳಿಂದ ಬಳಲ್ತಾ ಇದ್ದೆ, ನಾನು ನಿರಂತರವಾಗಿ ಇದನ್ನು ಕೇಳಲಿಕ್ಕೆ ಶುರು ಮಾಡಿದಾಗ ನಾನೀಗ ಸರಿ ಹೋಗಿದ್ದೀನಿ. ನಾನು ಹೇಳೋದು ಅದು ನನ್ನ ಶಕ್ತಿ, ಅದು ಒಂದು ಬೇರೆ ಕಡೆ ಇರಲಿ, ಅದು ನಂದು ಅಂತ ನಾನು ಹೇಳಲ್ಲ, ಅದು ಭಗವಂತನ ಇಚ್ಛೆ. ಆದರೆ ಯಾವಾಗ ನಿಮ್ಮ ಕಾಯಿಲೆ ಬಗ್ಗೆ ಯೋಚನೆ ಮಾಡುವುದನ್ನು ಬಿಟ್ಟು ಅಯ್ಯೋ ಜನ ಎಷ್ಟು ನರಳ್ತಾ ಇದ್ದಾರಲ್ಲಪ್ಪ ಅಂತ ಇನ್ನೊಬ್ಬರ ಕಷ್ಟವನ್ನು ನೋಡ್ತಿರಲ್ಲ, ನಿಮ್ಮ ಕಷ್ಟ ನಿಮಗೆ ಹೊರತು ಹೋಗುತ್ತೆ. ಹೌದು, ಅಂದ್ರೆ ಮೊದಲು ನಿಮಗೆ ಈ ಕಾಯಿಲೆಯನ್ನು ಬಿಟ್ಟು ಬೇರೆ ಯೋಚನೆ ಮಾಡ್ಲಿಕ್ಕೆ ವಿಷಯ ಇರಲಿಲ್ಲ, ಬಟ್ ಈಗ ಇನ್ನೊಬ್ರು ಕಷ್ಟ ಇದೆ. ನಾನು ಶುರುವಿನಲ್ಲಿ ಹೇಳ್ತಾ ಇದ್ದೆ, ನಿಮ್ಮ ಮನೆಯ ಮುಂದೆ ಒಂದು ಹೂವಿನ ಗಿಡ ನೆಡ್ತೀರ, ನೀವು ಅದಕ್ಕೆ ನೀರು ಹಾಕಲ್ಲ, ಗೊಬ್ಬರ ಹಾಕಲ್ಲ, ಏನೂ ಹಾಕಲ್ಲ, ಹೂವಿನ ಗಿಡದ ಕಡೆ ತಿರುಗೂ ನೋಡಲ್ಲ, ಅದು ಇರುತ್ತಾ? ಇಲ್ಲ, ಅದು ಸತ್ತು ಹೋಗುತ್ತೆ. ಈಗ ಮನೆಗೆ ಬಂದ ನೆಂಟರು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಅವರಲ್ಲೇ ಇರ್ತಾರ, ಏ ಇವ್ರು ನೋಡ್ಕೊಳ್ಳಲ್ಲ ಅಂತ ಹೊರಟು ಹೋಯ್ತಾರೆ, ಹೌದಲ್ವಾ? ಅಂದರೆ ಯಾವುದಕ್ಕೆ ನೀವು ಸಮಯ ಕೊಡ್ತಿರೋ ಅದು ಅಲ್ಲೇ ಉಳಿಯುತ್ತೆ. ನೆಂಟ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಒಂದು 7 ದಿನ ಇರ್ತಾರೆ, ನೀವು ಚೆನ್ನಾಗಿ ನೋಡ್ಕೊಳ್ಳಿಲ್ವಾ ಅವ್ರು ಹೊರಟು ಹೋಯ್ತಾರಲ್ವಾ? ಹಾಗೆ ರೋಗ ಕೂಡ ನೀವು ಅದನ್ನೇ ಗಮನ ಇಟ್ಟು ಅದಕ್ಕೆ ಹೇಳ್ತಾ ಇದ್ರೆ ಅದು ಅಲ್ಲೇ ಇರುತ್ತೆ. ನೀವು ಗಮನವನ್ನು ಬೇರೆ ಕಡೆ ಕೊಟ್ಟರೆ ಇವ್ರು ಯಾರೋ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಹೊರಟು ಹೋಗುತ್ತೆ, ಹೌದಲ್ವಾ? ರೋಗಗಳು ಹಾಗೆ ತಾಯಿ. ಹಾಗಾಗಿ ನೀವು ಆ ಕಡೆ ಗಮನ ಕೊಡಬೇಡಿ. ನೀವು ನಿಮ್ಮ ದುಡಿಮೆ, ನಿಮ್ಮ ಮಕ್ಕಳು ಆ್ಯಂಡ್ ಯಾವುದೋ ಅಜ್ಜಿಯನ್ನು ನೋಡ್ಕೊಳ್ತಾ ಇದ್ದೀನಿ ಅಂದಿರ, ನಿಮಗೆ ಅದೊಂದು ಭಾಗ್ಯ, ಹೌದಲ್ವಾ? ಹಾಗಾಗಿ ನನಗೆ ನಂಬಿಕೆ ಇದೆ ನೀವು ಮತ್ತೆ ಒಂದು 8-10 ತಿಂಗಳಾದ್ಮೇಲೆ ನೀವು ಕರೆ ಮಾಡ್ತೀರಾ, ಭಗವಂತ ನಿಮಗೆ ಕರೆ ಮಾಡಲಿಕ್ಕೆ ಅವಕಾಶ ಕೊಡ್ತಾನೆ. ಈ ಕಾಲನೇ ಹಾಗೆ ತಾಯಿ, ಕೃತಜ್ಞತೆಯನ್ನೇ ಅಥವಾ ನನ್ನ ಕಷ್ಟಕಾಲದಲ್ಲಿ ಅಥವಾ ಹಣದ ಆಧಾರವಾಗಿ ನಿಂತಿರೋ ಸಂಬಂಧಗಳಮ್ಮ, ಎಲ್ಲರೂ ಹಾಗಿದ್ದಾರೆ ಅಂತ ನಾನು ಹೇಳಲ್ಲ, ಹೌದಲ್ವಾ? ಆದರೆ ನಿನ್ನ ಅನುಭವಕ್ಕೆ ನಿನ್ನ ತವರು ಮನೆ ಹಾಗೆ ಮಾಡಿದೆ ಅಂತ ಮಾತ್ರಕ್ಕೆ ಜಗತ್ತು ಹಾಗೆ ಇದೆ ಅಂತ ಅಲ್ಲ, ಅಥವಾ ನಾನು ಇನ್ನೊಬ್ಬರಿಗೆ ಹಾಗೆ ಮಾಡೋಣ ಅಂತಲೂ ಅಲ್ಲ. ನಿಜ ತಾನೇ, ಈ ಜಗತ್ತೇ ಹಾಗೆ ತಾಯಿ. ಈಗ ನೀನು ಅವತ್ತಿನ ಕಾಲಕ್ಕೆ ಯಾವಾಗ ಕೆಟ್ಟು ತವರು ಮನೆಗೆ ಹೋದೆ, ನಿನ್ನ ದುಡಿಮೆ ಒಂದು 80,000 ಇದ್ದು ನಿನಗೆ ನಿಂದೇ ಆದ ಆಸ್ತಿ ಅಂತಸ್ತಿದ್ದೀರ ತವರು ಮನೆಯವ್ರು ಹಂಗೆ ಹೇಳ್ತಿದ್ರಾ?
ನಾನು ಯಾವಾಗಲೂ ಇದನ್ನೇ ಹೇಳೋದು, ನೀನು ಇವತ್ತು 4 ಜನ ಕೊಡೋಂಗಾದ ಅಂದರೆ ಕೊಡೋದ್ರಲ್ಲಿರೋ ಸುಖ ಬೇಡೋದ್ರಲ್ಲಿಲ್ಲ ತಾಯಿ. ನಾನು ಯಾವಾಗಲೂ ಹೇಳ್ತೀನಿ, ಒಂದು 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 ಬಹಳ ಅದ್ಭುತವಾದ ಕತೆ ಹೇಳ್ತಾರಮ್ಮ. ಅಂದರೆ ಒಂದು 3 ಗಂಡು ಮಕ್ಕಳಿದ್ದರಂತೆ, ಒಬ್ಬಳು ಹೆಂಡತಿ ಒಬ್ಬ ಗಂಡ, ಅಂದರೆ ಒಂದು ಕುಟುಂಬ, ಅದರಲ್ಲಿ 3 ಗಂಡು ಮಕ್ಕಳು ಗಂಡ ಹೆಂಡತಿ ಇದ್ದರು. ಏನು ಬಹಳ ಸಂತೋಷವಾಗಿದ್ದರು, ಬಹಳ ಚೆನ್ನಾಗಿದ್ದರು. ಗಂಡ ಬಹಳ ಚೆನ್ನಾಗಿ ದುಡಿತಾ ಇದ್ದ, ಒಳ್ಳೆ ಊರಲ್ಲಿ ಒಂದು ದೊಡ್ಡ ಮನೆ ಕಟ್ಟಿಸಿದ್ರು, ಎಲ್ಲ ಸುಖವಾಗಿ ಇತ್ತು. ಜೀವನ ಹಾಗೆ ಇರುತ್ತಾ ಇಲ್ಲ, ನಡೀತು ಒಂದು ದುರಂತ. ಆ ಹೆಂಡತಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ಬಿಟ್ಲು. ಈಗ ಉಳಿದವರು ಅಷ್ಟೊತ್ತಿಗೆ 3 ಜನ ಮಕ್ಕಳು ಮದುವೆ ಆಗಿಬಿಟ್ಟಿತ್ತು. ಅಪ್ಪ ಒಬ್ಬನೇ ಉಳ್ಕೊಂಡು ಅಮ್ಮ ಸತ್ತು ಹೋದರು. 3 ಕೂಡ ಮದುವೆ ಆದಮೇಲೆ ಅದೇ ಮನೇಲಿ ಇರಲಿಲ್ಲ, ಎಲ್ಲ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಮನೆ ಮಾಡಿಕೊಂಡು ತಮ್ಮ ತಮ್ಮ ಹೆಂಡತಿ ಜೊತೆ ವಾಸವಾಗಿದ್ದರು. ಅಪ್ಪ ಮಾತ್ರ ವಯಸ್ಸಾಗಿತ್ತು, ಹೆಂಡತಿ ಬೇರೆ ಸತ್ತು ಹೋಗಿದ್ದಾಳೆ, ಅಪ್ಪ ಮಾತ್ರ ಈ ಊರಲ್ಲಿ ದೊಡ್ಡ ಮನೆ ಕಟ್ಸಿದ್ರಲ್ಲ ಆ ಮನೆಯಲ್ಲಿದ್ದರು. ಸ್ವಲ್ಪ ದಿನ ಆದಮೇಲೆ ಅವರು ಕೂಡ ಈ ಹಿರಿಮಗನ ಮನೆಗೆ ಹೋದರು, ಪಕ್ಕದ ಊರಲ್ಲಿ. ಆ ಸೈಡ್ ಬೇರೆ ಊರಲ್ಲಿ ಹಿರಿಮಗ ತನ್ನ ಹೆಂಡತಿ ಜೊತೆ ಇದ್ದ. ಅಂದರೆ ಈ 3 ಜನ ಮಕ್ಕಳು ಬೇರೆ ಬೇರೆ ಊರಲ್ಲಿದ್ದರು, ಈ ಅಪ್ಪ ಮಾತ್ರ ಊರೊಳಗಡೆ ಮನೇಲಿದ್ದ, ಅಂದರೆ ಊರಲ್ಲಿ ಕಟ್ಸಿರೋ ಮನೇಲಿ. ಅವನಿಗೂ ಯಾಕೋ ಬೇಜಾರಾಯಿತು, ಹಿರಿಮಗನ ಮನೆಗೆ ಹೋಗಿ ಉಳ್ಕೊಂಡ. ಈ ಊರು ಮನೆ ಖಾಲಿನೇ ಇತ್ತು. ಆ ಹಿರಿಮಗನ ಮನೆಯಲ್ಲಿ ಒಂದು ದಿವಸ ಭಾನುವಾರ 3 ಮಕ್ಕಳು ಬಂದು ಸೇರಿದ್ರಂತೆ. ಏನಕ್ಕೆ ಎಲ್ಲ ಮಕ್ಕಳು ಒಂದೇ ಕಡೆ ಸೇರಿದ್ದಾರೆ ಅಂತ ಅಪ್ಪನಿಗೆ ಡೌಟು. ಅಲ್ಲಿ ಬಂದು ಮಕ್ಕಳು ಹೇಳಿದ್ರು, ಅಪ್ಪ ಆ ಮನೆ ಊರಲ್ಲಿ ಇದೆಯಲ್ಲ, ಕಟ್ಸಿದ್ವಲ್ಲ ಅಮ್ಮ ಇದ್ದಾಗ, ಅದು ಖಾಲಿ ಇದೆ, ಸುಮ್ಮನೆ ಯಾರೂ ಇರಲ್ಲ, ಏನು ಮಾಡ್ಬೇಕ್ರಪ್ಪ ಈಗ ಅದಕ್ಕೆ ಅಂದ. ಅಪ್ಪ, ಏನಿಲ್ಲ, ಒಳ್ಳೆ ರೇಟ್ ಬರುತ್ತೆ, ಮಾರ್ಬಿಡೋಣ. ಸರಿ ಆಯಿತು, ಇನ್ನೇನು 3 ಜನ ಮಕ್ಕಳು ಒಟ್ಟಿಗೆ ಕೇಳ್ತವ್ರೆ, ಸರಿನಪ್ಪ ಆಯಿತು ಅಂತ ಮನೆ ಮಾರಿ ಬಂದಿರೋ ಹಣದ ಜೊತೆಗೆ ತನ್ನ ತಾನು ದುಡ್ದಿಟ್ಕೊಂಡಿದ್ನಲ್ಲ ಮತ್ತು ಹೆಂಡತಿ ಒಡವೆ ಎಲ್ಲ ಎಲ್ಲ ಹಣವನ್ನು 3 ಭಾಗ ಮಾಡಿ 3 ಜನಕ್ಕೂ ಹಂಚಿಬಿಟ್ಟ. ಅಂದರೆ ಮನೆ ಮಾರಿದ ದುಡ್ಡು ಮತ್ತು ತನ್ನ ಹತ್ರ ಇದ್ದ ಹಣ ಮತ್ತು ಹೆಂಡತಿ ಚಿನ್ನ ಒಡವೆ ಬೆಳ್ಳಿ ಇವೆಲ್ಲವನ್ನು 3 ಭಾಗ ಮಾಡಿ 3 ಮಕ್ಕಳಿಗೂ ಹಂಚಿಬಿಟ್ಟ. ನನ್ನ ಹತ್ರ ಇನ್ನೇನೂ ಇಲ್ದ್ರಪ್ಪ ಅಂತ ಅಂದ. ಅಲ್ಲಿವರೆಗೂ ದೊಡ್ಡ ಮನೇಲಿ ಇದ್ಲ, ದೊಡ್ಡ ಮಗನ ಮನೇಲಿ ಇದ್ನಲ್ಲ, ಅಲ್ಲಿವರೆಗೂ ಕಾಫಿ ಟೀ ಬೆಳಿಗ್ಗೆ ಪೇಪರು ತಿಂಡಿ ಎಲ್ಲವೂ ಚೆನ್ನಾಗಿ ಹೋಗ್ತಿತ್ತು ಇದನ್ನು ಹಂಚೋಕ್ಕಿಂತ ಮುಂಚೆ. ಇದನ್ನೆಲ್ಲ ಹಂಚ್ಬಿಟ್ಟು ಇನ್ನೇನು ಇಲ್ದ್ರಪ್ಪ ನನ್ನ ಹತ್ರ ಅನ್ನಲ್ಲ. ನಾಳೆಯಿಂದ ಶುರುವಾಯಿತು, ಕಾಫಿ ಬರ್ತಾ ಇಲ್ಲ, ತಿಂಡಿನೂ ಲೇಟಾಗಿ ಕೊಡ್ತಾರೆ, ಯಾರೂ ಸರಿಯಾಗಿ ಮಾತಾಡಿಸ್ತಾ ಇಲ್ಲ. ಅಪ್ಪನಿಗೆ ಬೇಜಾರಾಗೋಯ್ತು, ಅಲ್ಲ ನನ್ನ ಹತ್ರ ಹೆಂಡತಿ ಒಡವೆ ಹಣ ಎಲ್ಲ ಇದ್ದಾಗ ಮತ್ತು ನನ್ನ ಹೆಸರಲ್ಲಿ ಎಲ್ಲ ಮನೆಗಳಿದ್ದಾಗ ಎಲ್ಲ ನನ್ನನ್ನು ಚೆನ್ನಾಗಿ ನೋಡಿಕೊಂಡ್ರು, ಯಾವಾಗ ಎಲ್ಲವನ್ನು ಮಾರಿ ಬಂದ ಹಣವನ್ನು ಮತ್ತು ಇದ್ದ ಸ್ವಲ್ಪ ಸ್ವಲ್ಪ ಹಣವನ್ನೆಲ್ಲ 3 ಜನಕ್ಕೂ ಹಂಚಿಬಿಟ್ನೋ, ನನ್ನ ಹತ್ರ ಇನ್ನೇನೂ ಇಲ್ಲ ಅಂತ ಗೊತ್ತಾಯಿತು, ಇದೇನಪ್ಪ ಯಾರೂ ಮಾತಾಡಿಸ್ತಿಲ್ಲ ಸರಿಯಾಗಿ. ಅವನಿಗೆ ಭಾಳ ಬೇಜಾರಾಯಿತು. 3 ಜನ ಮಕ್ಕಳನ್ನು ಕರೆಸ್ದ, ಒಂದಿನ ಕರೆಸ್ಬಿಟ್ಟು ಹೇಳ್ದ, ನೋಡ್ರಪ್ಪ ಅವತ್ತು ಎಲ್ಲವನ್ನು ಹಂಚಿದ್ನಲ್ರಯ್ಯ ನಿಮಗೆ, ಅವತ್ತು ಒಂದು ಸುಳ್ಳು ಹೇಳಿದ್ದೆ ನಿಮಗೆ, ಇನ್ನೇನು ಇಲ್ಲ ನನ್ನ ಹತ್ರ ಅಂತ. ಹಾಗೇನಿಲ್ಲ, ನಿಮ್ಮ ಅಮ್ಮನಿಗೆ ಅವರ ಅಜ್ಜಿ ಕಡೆಯಿಂದ ವಜ್ರದ ಒಡವೆಗಳನ್ನು ಕೊಟ್ಟಿದ್ರು, ಅದನ್ನು ಹಾಗೆ ಬ್ಯಾಂಕ್ ಲಾಕರಲ್ಲಿ ಇಟ್ಟಿದ್ದೀನಿ ನಾನು. ಅದ್ರ ಒಂದು ಕೀ ಬ್ಯಾಂಕ್ ಲಾಕರ್ ಕೀ ಒಂದು ನನ್ನ ಹತ್ರ ಇದೆ, ಇನ್ನೊಂದು ತಹಶೀಲ್ದಾರ್ ಇದ್ದಾರಲ್ಲ ಅವ್ರು ನಾರಾಯಣಪ್ಪ ನಮ್ಮ ಸಂಬಂಧಿಕರು ಇದ್ದಾರಲ್ಲ ತಹಶೀಲ್ದಾರರು, ಆ ನಾರಾಯಣಪ್ಪನ ಹತ್ರ ಒಂದು ಕೀ ಇದೆ, ನನ್ನ ಹತ್ರ ಒಂದು ಕೀ ಇದೆ. ಆದರೆ ಒಂದು ಕಂಡೀಷನ್, ನಾನು ನಿಮ್ಗೆ ಇದನ್ನು ಕೊಡ್ತೀನಿ, ಆದರೆ ನಾನು ಸತ್ತ ದಿನ ನನ್ನ ಮಣ್ಣು ಮಾಡಿ ಆದಮೇಲೆ ನೀವು ಬ್ಯಾಂಕ್ ಹೋಗಿ ಅಲ್ಲಿರೋ ವಜ್ರಗಳನ್ನು ನೀವು ಹಂಚ್ಕೊಳ್ಳಿ ಅಂತ ಹೇಳ್ದ. ಯಾವಾಗ ನಮ್ಮ ಅಪ್ಪನ ಹತ್ರ ಇನ್ನೂ ವಜ್ರಗಳಿದ್ದಾವೆ ಅಂತ ಗೊತ್ತಾಯಿತು, ಮತ್ತೆ ಶುರು ಚೆನ್ನಾಗಿ ನೋಡ್ಕೊಳ್ಳೋದು, ಕಾಫಿ ತಿಂಡಿ ಟೀ ಏನು ಬೇಕು ಎಲ್ಲ ಕೊಡ್ಸೋಕೆ ಶುರುವಾದರು. ಅಪ್ಪನಿಗೆ ಬಹಳ ಬೇಜಾರಾಗೋಯ್ತು, ಇಂಥ ಮಕ್ಕಳು ನಿಂತುಬಿಟ್ಟಿದ್ದೀನ, ಏನೂ ಇಲ್ಲದಾಗ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿದಾಗ ಯಾರೂ ನೋಡ್ಕೊಳ್ಳಿಲ್ಲ, ಈಗ ಅಮ್ಮನ ವಜ್ರಗಳಿದ್ದಾವೆ ಅಂತ ಗೊತ್ತಾದಾಗ ಈಗೆಲ್ಲ ಚೆನ್ನಾಗಿ ನೋಡ್ಕೊಳ್ತಾವ್ರಲ್ಲ ಅಂತ. ಹೀಗೆ ಒಂದು ದಿನ ವಯಸ್ಸಾಗಿ ಸತ್ತ. ಇವರು ಬೇಗ ಬೇಗ ಮಣ್ಣು ಮಾಡಿ ಹೇಳಿದ್ನಲ್ಲ ಬ್ಯಾಂಕ್ ಲಾಕರಾಗ ಅವೇ ಅಂತ. ಆ ತಹಶೀಲ್ದಾರ್ ನಾರಾಯಣನಪ್ಪನ ಕರ್ಕೊಂಡು ಬ್ಯಾಂಕ್ ಹೋದ್ರು, ಆ ಇದನ್ನ ಅಂದರೆ ಆ ಲಾಕರ್ನ ಓಪನ್ ಮಾಡಿದ್ರು, ಅದರೊಳಗಡೆ ವಜ್ರ ಇರಲಿಲ್ಲ, ಒಂದು ಚಿಕ್ಕ ಚೀಟಿ ಇತ್ತು. ಆ ಚೀಟಿಲಿ ಏನು ಬರೆದಿದ್ದ ಗೊತ್ತೇನು, ವಯಸ್ಸಾದ ಕಾಲದಲ್ಲಿ ತನಗೇಂತ ಏನೂ ಇಟ್ಕೊಳ್ಳದೇನೆ ಎಲ್ಲವನ್ನು ಮಕ್ಕಳ ಹೆಸರಿಗೆ ಬರೆಯೋನು ಒಬ್ಬ ಬುದ್ಧಿ ಇಲ್ಲದ ಕತ್ತೆ ಆಗಿರಬೇಕೆ ಹೊರತು ಬುದ್ಧಿ ಇರೋ ಮನುಷ್ಯ ಬರೀಬಾರ್ದಿತ್ತು, ನಾನು ಬರ್ದು ತಪ್ಪು ಮಾಡಿಬಿಟ್ಟೆ ಕಣ್ರಪ್ಪ ಅಂತ ಚೀಟಿಲಿ ಬರೆದಿತ್ತು.
ಅಂದ್ರೆ ಬುದ್ಧಿ ಇಲ್ಲದ ಕತ್ತೆ ಮಾತ್ರ ಎಲ್ಲವನ್ನ ಮಕ್ಳ ಹೆಸರಿಗೆ ಬರೆಯುತ್ತೆ, ನನ್ನ ತನ್ನ ಹೆಸರಲ್ಲಿ ಏನೂ ಇಟ್ಕೊಳ್ದೇನೆ ಬುದ್ಧಿ ಇಲ್ಲದ ಕತ್ತೆ ಮಾತ್ರ ಮಕ್ಳ ಹೆಸರಿಗೆ ಬರೆಯುತ್ತೆ, ಬುದ್ಧಿ ಇರೋನು ಯಾರು ಈ ಕೆಲಸ ಮಾಡಲ್ಲ, ಬಟ್ ನಾನು ಆ ಲದ್ದಿ ತಿನ್ನೋ ಕೆಲಸ ಮಾಡಿಬಿಟ್ಟಿದ್ದೆ, ಬಹಳ ಒಳ್ಳೆ ಗೌರವ ಕೊಟ್ಟಿರ್ಕಂಡ್ರಪ್ಪ ಅಂತ ಬರೆದಿದ್ದ ಅದರಲ್ಲಿ. ಆಗ ಮಕ್ಕಳು ಕೂತು ಜೋರಾಗಿ ಅಳ್ತಾರೆ, ಯಾಕಂದ್ರೆ ತನ್ನ ತಂದೆಗೆ ನನ್ನ ತಂದೆ ಹತ್ರ ಏನೂ ಇಲ್ಲ ಅಂತ ಗೊತ್ತಾದಾಗ ನಾವೆಷ್ಟು ಕೆಡ್ದಾಗ ನಡೆಸ್ಕೊಂಡ್ಬಿಟ್ಟು, ಮತ್ತೆ ವಜ್ರ ಇದಾವೆ ಲಾಕರ್ಲಿ ಅಂತ ಗೊತ್ತಾದಾಗ ಮತ್ತೆ ಚೆನ್ನಾಗಿ ನೋಡಿಕೊಂಡು ಅವ್ರ ಬಗ್ಗೆ ಅವ್ರಿಗೆ ಹೆಸಿಗೆ ಆಗ್ಬಿಡ್ತು. ಥೂ, ನಾವು ಹಣಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮನನ್ನು ಅಪ್ಪನನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಹಣ ಇಲ್ಲದಾಗ ಮತ್ತೆ ಬೀದಿಗೆ ಬಿಡೋದು, ಚೇ ಚೇ ಚೇತೆ, ಅವ್ರಿಗೆ ದುಃಖ ಆಗಿ ಕೂತ್ಕೊಂಡು ಜೋರಾಗಿ ಅಳ್ತಾರೆ ಅವರು. ಆಗ ಆ ತಹಶೀಲ್ದಾರ್ ನಾರಾಯಣಪ್ಪ ಹೇಳ್ತಾನೆ, ಅಲ್ಲೇ ಪಕ್ಕದಲ್ಲಿ ಇದ್ನಲ್ಲ, ಹಣ ಇದೆ ಅಣ್ಣ, ಹಣ ಇದೆ ಎಂದಾಗ ಮಾತ್ರ ಅಪ್ಪ ಭಾವನೆ, ಅಪ್ಪ ಅಥವಾ ಲಾಕರಲ್ಲಿ ವಜ್ರ ಇದೆ ಆಭರಣಗಳಿದ್ದಾವೆ ಎಂದಾಗ ಅಪ್ಪನನ್ನು ಚೆನ್ನಾಗಿ ನೋಡಿಕೊಂಡ್ರಿ ಹೊರತು ಪ್ರೀತಿಯಿಂದ ಮನಸ್ಸಿಂದ ಏನು ನೋಡಿಕೊಳ್ಳಿಲ್ಲ. ಹೋಗ್ರಪ್ಪ, ಇನ್ಮೇಲಾದರೂ ನಿಯತ್ತಾಗಿ ಬದುಕರು, ಬದುಕನ್ನು ಸಂಬಂಧಗಳಿಗೆ ಬೆಲೆ ಕೊಟ್ಟುಕೊಂಡು ಬದುಕರು, ಹಣವೇ ಎಲ್ಲ ಅಲ್ಲ ಅಂತ ಬೈದು ಅಲ್ಲಿಂದ ಕಳಿಸ್ದ. ಅಂದರೆ ಈ ಕಥೆಯಿಂದ ನಾವು ಅರ್ಥ ಮಾಡಿಕೊಳ್ಬೇಕು, ಅಪ್ಪ ಸ್ವಂತ ಎತ್ತ ಅಪ್ಪ ಲಾಕರಲ್ಲಿ ಇದೇ ಎಂದಾಗ ಪ್ರೀತಿ ಜಾಸ್ತಿ ಆಯಿತು, ಎಲ್ಲವನ್ನ ಮಕ್ಕಳಿಗೆ ಮೂರು ಭಾಗ ಮಾಡಿ ಹಂಚಿ ನನ್ನ ಹತ್ರ ಏನೂ ಇಲ್ದ್ರಪ್ಪ ಇಲ್ಲ ಅಂದಾಗ ಅಪ್ಪನನ್ನು ಚೆನ್ನಾಗಿ ನೋಡ್ಕೊಳ್ಳೋದನ್ನೇ ಬಿಟ್ಟುಬಿಟ್ರು. ಇವತ್ತಿನ ಕಾಲ ಹಂಗೆ ಬಂದಿದೆ ತಾ, ಎಲ್ಲರೂ ಹಾಗೆ ಅಂತ ನಾನು ಹೇಳಲ್ಲ, ಆದರೆ ದುರಾದೃಷ್ಟವಶಾತ್ ಒಡ ಹುಟ್ಟಿದವರೇ ಇಂಥ ಆಟಗಳನ್ನು, ಇಂಥ ಬಣ್ಣ ಬಣ್ಣ ಬದಲಾಯಿಸುವಂತಹ ಈ ಕೆಟ್ಟ ಮುಖವಾಡಗಳನ್ನು ಆಗಾಗ ತೋರಿಸ್ತಾರೆ. ನೀನು ಈ ವಿಚಾರದಲ್ಲಿ ಈ ಕತೆ ನಿನಗೆ ಯಾಕೆ ಹೇಳಿದೆ ಅಂದರೆ, ಇದೆಲ್ಲ ಇವತ್ತಿಗೆ ನಡೀತಾ ಇರೋದು ತಾಯಿ. ನಾನು ಹೇಳೋದ್ನಲ್ಲ, ಒಂದು ಪಕ್ಷಿ ಕೂಡ ಒಂದು ಮರದಲ್ಲಿ ಗೂಡು ಕಟ್ಟೋದು, ಆ ಮರದಲ್ಲಿ ರೆಂಬೆ ಕೊಂಬೆ ಎಲೆ ಹಣ್ಣು ಹೂಕಾಯಿ ಎಲ್ಲ, ಅಂದರೆ ಅದೊಂದು ದಟ್ಟವಾದ ಮರವಾಗಿದ್ದಾಗ ಅಲ್ಲಿ ಗೂಡು ಕಟ್ಟುತ್ತೆ. ಅಲ್ಲಿ ಆ ಮರದಲ್ಲಿ ಒಂದು ಎಲೆನೂ ಇಲ್ಲ ಅಂದಾಗ ಅಲ್ಲಿ ಗೂಡು ಕಟ್ಟುತ್ತಾ? ಈ ಗಟ್ಟಿಯಾಗಿ ಬಹಳ ದಟ್ಟವಾದ ಎಲೆ ಕೊಂಬೆಗಳು ರೆಂಬೆಗಳು ಇದ್ದರೆ ಮಳೆಯಿಂದ ತಪ್ಪಿಸ್ಕೊಳ್ಬೋದು, ಗಾಳಿಯಿಂದ ತಪ್ಪಿಸ್ಕೊಳ್ಬೋದು ಅಂತ ಗೂಡು ಕಟ್ತವೆ. ಎಲೆಯೆಲ್ಲ ಉದುರೋಗಿ ಬರಡಾಗಿರೋ ಮರದ ಮೇಲೆ ಗೂಡು ಕಟ್ಟಲ್ಲ, ಯಾಕಂದರೆ ನನ್ನ ಅವಶ್ಯಕತೆ, ನನಗೆ ಅಲ್ಲಿ ಏನಾದರೂ ಉಪಯೋಗ ಆದರೆ ನಾನಲ್ಲ ಕಟ್ತೀನಿ, ಇಲ್ವಾ ನಾನು ಕಟ್ಟಲ್ಲ. ಇದು ಜಗತ್ತಿನ ನಿಯಮ ಅಲ್ವಾ? ನಾನು ಹೇಳಿದ್ನಲ್ಲ, ಅವತ್ತು ನಿನ್ನ ತವ್ರ ಮನೆ ಕೆಟ್ಟು ಹೋಗೋದಿನ ನಿಮಗೆ 80,000 ಸಂಬಳ ನಿನ್ನ ಹೆಸರಲ್ಲಿ ಆಸ್ತಿ ಮನೆ ಇದ್ದಿದ್ರೆ ಅವ್ರು ಹಂಗೆ ಅಂತಲೇ ಇರಲಿಲ್ಲ, ಖಂಡಿತ ಅಂತಿರಲಿಲ್ಲ. ಹಾಗಾಗಿ ಅವ್ರ ಬಗ್ಗೆ ಕೋಪ ಬೇಡ, ಜಗತ್ತು ಇರೋದೇ ಹಾಗೆ. ಹಾಗಾಗಿ ನಾವು ದುಡಿಯೋದು ಕಲ್ತ್ಕೊಂಡು ನಮ್ಮ ಜೀವನ ಎಷ್ಟು ಅಂಗಲ್ ಬದುಕೋದು ಬೇಡ. ಸಾಧ್ಯವಾದ್ರೆ 4 ಜನ ಅಂದರೆ ಸಂಬಂಧಿಕರೆಲ್ಲ ಕೆಟ್ಟವರು ಅನ್ನೋ ಭಾವನೆಗೆ ಬರಲೇಬೇಡ ತಾಯಿ. ಈಗ ನಮ್ಗೆ ಇನ್ಯಾರೂ ಸಹಾಯ ಮಾಡಿಲ್ಲ ಅಂತ ನಾವು ಅವ್ರನ್ನ ಕೆಟ್ಟವರು ಅಂತಿದ್ದೀವಿ, ನಾವು ಇನ್ಯಾರಿಗೂ ಸಹಾಯ ಮಾಡಿಲ್ಲ, ಅವ್ರ ದೃಷ್ಟಿಯಲ್ಲಿ ನಾವು ಕೆಟ್ಟವ್ರು ಇದ್ದೀವಲ್ವ? ನಿಜ ತಾನೇ? ಇಲ್ಲಿ ಯಾರ್ಯಾರು ಕೆಟ್ಟವರಲ್ಲ ಅಮ್ಮ, ಪರಿಸ್ಥಿತಿ ಅಂದರೆ ನಮ್ಮ ಪರವಾಗಿ ಯಾರು ಮಾತಾಡಲಿಲ್ಲ ಅಂದರೆ ನಾವು ಅವ್ರನ್ನ ಕೆಟ್ಟವರು ಅಂತೀವಿ, ಹೌದಲ್ವಾ? ಇಲ್ಲಿ ತಾಯಿ, ಆ ನೋವನ್ನು ನನ್ನ ಕೈಯಲ್ಲಿ ಅಳಿಸೋಕಾಗದೇ ಇರ್ಬೋದು, ಆದರೆ ಬದುಕನ್ನು ಮುಗಿಸುವ ಮುನ್ನ ಸತ್ಯ ಅರ್ಥ ಮಾಡಿಕೊ. ಬರೀ ನನ್ನನ್ನು ಹಿಂಗಂದ್ರು ಅನ್ನೋದಕ್ಕಿಂತ ಸರಿ ಅಂದರು ಏನು ಅವ್ರು ಅಂದ ತಕ್ಷಣ ನಾನು ಹೋಗಿ ಸತ್ತಿಲ್ವೇ, ನಾನು ಬದುಕಿದ್ದೀನಲ್ವ? ಅಂಡ್ ಒಂದು ಕಾಯಿಲೆ ಇಟ್ಕೊಂಡು ಅದನ್ನು ಎದುರಿಸಿ ಸಾವು ಬದುಕಿನ ನಡುವೆ ಹೋರಾಟ ಇಲ್ಲಿಗೆ ಮಾಡಿ ಬಂದಿದೀಯಮ್ಮ. ದಯವಿಟ್ಟು ಹಳೆಯದನ್ನು ಒತ್ಕೊಂಡು ಓಡಾಡಬೇಡ, ಭಾರ ಅನಿಸುತ್ತೆ. ಈಗ ನಿಂದೇ ಒಂದಷ್ಟು ಸಮಸ್ಯೆಗಳಿರಬೇಕಾದ್ರೆ ಯಾಕೆ ಹಳೆ ತರ್ತೀರಾ? ಪರವಾಗಿಲ್ಲ, ನಿಮ್ಮ ಮಕ್ಕಳಿಗೂ ಹೇಗೂ ಬದುಕನ್ನು ಇಟ್ಟಿರ್ತಾನೆ ಭಗವಂತ. ಬಟ್ ಈಗ ನಿಮ್ಮ ಮುಂದಿರೋ ಸವಾಲು ಈ ಕಾಯಿಲೆಯಿಂದ ಸಂಪೂರ್ಣವಾಗಿ ಗುಣಮುಖರಾಗಿ ಆಗ್ತೀರಾ, ಭಯಪಡಬೇಡಿ. ಆದಷ್ಟು ಒಳ್ಳೆ ಚಿಂತನೆ ಇಟ್ಟುಕೊಂಡು ಮನೆ ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಒಳ್ಳೆ ಆಲೋಚನೆ ಮಾಡಿ, ಮನೆಗೆ ಬಂದವರನ್ನು ಸತ್ಕಾರ ಮಾಡಿ, ಪ್ರೀತಿಸ್ತಾ ಬಂದವರನ್ನು ಪ್ರೀತಿ ಮಾಡಿ, ಇಲ್ಲ ನಿನ್ನ ಕಂಡ್ರೆ ನನಗಾಗಲ್ಲ ಅನ್ನೋರನ್ನ ದ್ವೇಷ ಮಾಡಿಬಿಡಿ, ದೂರ ಇಡಿ. ಯಾಕಂದರೆ ದ್ವೇಷ ಮಾಡಲಿಕ್ಕೆ ಕೊಟ್ಟಷ್ಟು ಸಮಯ ಕೂಡ ವ್ಯರ್ಥ ಆಯ್ತಲ್ವಾ? ಹಾಗಾಗಿ ನಮ್ಮ ಸಮಯವನ್ನು ಪ್ರೀತಿಸುವವರಿಗೆ ಕೊಡೋಣ, ನಾವು ಪ್ರೀತಿಸುವವರಿಗೆ ಕೊಡೋಣ, ಕೆಲಸಕ್ಕೆ ಕೊಡೋಣ, ಮಕ್ಕಳಿಗೆ ಕೊಡೋಣ, ಏನೋ ಒಂದು ಒಳ್ಳೆ ವಿಚಾರವನ್ನು ಕೇಳೋದಿಕ್ಕೆ ಕೊಡೋಣ.
ಹಾಗಾಗಿ ಅಯ್ಯೋ ನಮ್ಮ ಎತ್ತವರು ನಮ್ಮ ಒಡವುಡ್ದವ್ರು ಹಿಂಗೆ ಮಾಡಿಬಿಟ್ರು ಅಂತ ಇನ್ನೂ 50 ಕಡೆ ಹೇಳಿದ್ರು ಕೂಡ ಅದರಿಂದ ಏನೂ ಲಾಭ ಇಲ್ಲ. ಅವರವ್ರು ಮಾಡಿದ್ದು ಅವರವ್ರು ಅನುಭವಿಸ್ಕೊಳ್ತಾರಮ್ಮ. ಹಾಗಾಗಿ ನಿಮ್ಮ ಕೆಲಸ ನಿಮ್ಮನ್ನು ಕೈ ಹಿಡಿದಿರೋದು, ಅದೇ ನಿಮಗೆ ನಿಜವಾದ ದೇವರು, ಯಾರೂ ಅಲ್ಲ. ಯೋಚನೆ ಮಾಡಿ, ನೀವು ಅಲ್ಲಿಂದ ಬಂದಾಗ ಒಂದು ಕೆಲಸ ಸಿಗದೇನೆ, 20,000 ರೂಪಾಯಿ ಸಂಬಳ ಸಿಗದೇನೆ, ಏನೂ ಸಿಗದೆ ಇದ್ದಿದ್ರೆ ಹೆಂಗಿರ್ತಿತ್ತು ನಿಮ್ಮ ಬದುಕು? ಇರ್ಲಿ ತಾಯಿ, ಆದರೆ ನಿಮ್ಮ ಮಕ್ಕಳಿಗೆ ನೀವು ಈ ಪಾಠವನ್ನು ಹೇಳಿಕೊಡ್ಬೇಕು. ನೋಡ್ರಪ್ಪ, ನನ್ನ ಒಡ ಊಟದವರು ನನ್ನ ಕಷ್ಟದಲ್ಲಿ ಕೈ ಬಿಟ್ಬಿಟ್ರು, ಆದರೆ ನೀವು ದೊಡ್ಡವರಾದಾಗ ನೀವು ಒಟ್ಟಿಗೆ ಬೆಳೆದಿದ್ದೀರಾ, ಒಡ ಊಟದವರು ನಿಮ್ಮ ನಡುವೆ ಏನೇ ಇದ್ರು ಒಬ್ಬರ ಕಷ್ಟಕ್ಕೊಬ್ಬರು ನೆರವಾಗ್ರಪ್ಪ ಅಂತ ಬುದ್ಧಿ ಹೇಳಬೇಕು ನಾವು. ಗ್ರೇಟ್ ತಾಯಿ, ನಿನ್ನ ಬದುಕೇ ನಿಜಕ್ಕೂ ಒಂದು ರೋಚಕ. ನನಗೆ ನಿಮ್ಮ ಬಗ್ಗೆ ಬಹಳ ಹೆಮ್ಮೆ ಇದೆ. ನಾನು ಹಾರೈಸ್ತೀನಿ ಇದೆಲ್ಲದರಿಂದ ಬೇಗ ನೀವು ಗುಣಮುಖರಾಗಿ ಎಲ್ಲರ ಮುಂದೆ ತಲೆ ಎತ್ತಿ ನಿಮ್ಮ ಮಕ್ಕಳ ಜೊತೆ ಒಟ್ಟಿಗೆ ಸಂತೋಷವಾಗಿ ಬದುಕೋ ದಿನ ಬಂದೇ ಬರುತ್ತೆ. ನೀವು ಆ ಸುಖವನ್ನು ಅನುಭವಿಸ್ತೀರಾ, ದುಃಖ ಪಡಬೇಡಿ. ಇಲ್ಲಿವರೆಗೂ ಮತ್ತು ಇನ್ನೂ ಒಂದಷ್ಟು ದಿನ ಈ ಕತ್ತಲೆಗಳು ಇರ್ತವೆ. ಈ ಕಾಯಿಲೆಯನ್ನು ಗುಣ ಮಾಡಿಕೊಳ್ಳಿ. ಆ್ಯಂಡ್ ನಿಮ್ಮ ಜೊತೆ ನಾನು ಮತ್ತೆ ಮತ್ತೆ ಮಾತಾಡ್ತೀನಿ. ಹಳೆಯದನ್ನು ಅವರ ವಿಚಾರವನ್ನು ಯಾರೋ ನನಗೆ ಹೆಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಎಷ್ಟು ಅಂದರೆ ಇವತ್ತು ಪರವಾಗಿಲ್ಲ, ನನ್ನ ಜೀವನ ಕಟ್ಕೊಂಡಿದ್ದೀನಲ್ಲ ಅಂತ ಖುಷಿ ಪಡೋಕ್ಕೆ ಸಮಯವನ್ನು ಮೀಸಲಿಡಿ. ಹಳೆಯದನ್ನು ಕೊರಗುತ್ತಾ ಅದ್ರ ಪ್ರಯೋಜನ ಇಲ್ಲ. ಮತ್ತು ಇನ್ನು ಕೆಟ್ಟ ದುಷ್ಟಶಕ್ತಿಗಳು ನಿಮ್ಮೊಳಗಡೆ ನಿಮ್ಮ ಮನೆಯೊಳಗಡೆ ಬರಲಿಕ್ಕೆ ಕಾರಣ ಮಾಡಿಕೊಡ್ತೀರಾ ನೀವು. ಯಾವಾಗ ದುಷ್ಟಶಕ್ತಿ ಬತ್ತವೆ ಅಂತ ನೀವು ತಿಳ್ಕೊಂಡಿರಬೇಕು. ಯಾವಾಗ ನಮ್ಮ ಮನಸ್ಸಲ್ಲಿ ನಮ್ಮ ಬಾಯಿಂದ ಕೆಟ್ಟ ಮಾತು, ನಮ್ಮ ಯೋಚನೆಗಳು ಕೆಟ್ಟದಾಗ್ತವೆ, ನಮ್ಮ ಸಹವಾಸಗಳು ಕೆಟ್ಟದಾಗ್ತವೆ, ಹೊರಗಿನ ಮಾಟ ಮಂತ್ರಗಳು ಅಂದರೆ ಕಪ್ಪು ಶಕ್ತಿಗಳು ನಿಮ್ಮನ್ನು ಅಟ್ಯಾಕ್ ಮಾಡ್ತವೆ. ಯಾವಾಗ ಮನುಷ್ಯ ಮಾನಸಿಕವಾಗಿ ದುರ್ಬಲನಾಗ್ತಾನೆ, ಹೊರಗಿನ ಶಕ್ತಿಗಳು ಬಂದು ಕೂತ್ಕೊಳ್ತಾವಂತೆ. ಈಗ ನಮ್ಮ ದೇಶದಲ್ಲಿರೋ ಜನರು ಆ ಧರ್ಮ ದೊಡ್ಡದು, ಈ ಧರ್ಮ ದೊಡ್ಡದು, ನಾವು ದೊಡ್ಡವರು, ನೀವು ದೊಡ್ಡವರು, ಇಲ್ಲಿರೋರೇ ಎಲ್ಲ ಕಿತ್ತಾಡ್ಬೇಕಾದ್ರೆ ಹೊರಗಡೆಯಿಂದ ಮೂರ್ದೇವ್ರು ನೋಡ್ತಿರ್ತಾರೆ, ಓ ಇವ್ರು ಇವ್ರು ಕಿತ್ತಾಡ್ಕೊಂಡು ಸಾಯ್ತಾವ್ರೆ, ಈಗ ನಾವು ಹೋಗ್ಲಿಕ್ಕೆ ಒಳ್ಳೆ ಈಸಿ ಅಂದರೆ ಇಲ್ಲಿಲ್ಲಿಯವ್ರು ಕಿತ್ತಾಡ್ಕೊಂಡಾಗ ಮೂರ್ದೇವ್ರು ಬಂದು ಕೂತ್ಕೊಳ್ತಾರೆ, ಹೌದಲ್ವಾ? ಹಾಗೆ ನಮ್ಮೊಳಗಡೆ ಕೂಡ ಒಳ್ಳೆ ಆಲೋಚನೆ ಇಲ್ಲ, ಕೆಟ್ಟದ್ರದ್ದು ಕೆಟ್ಟ ದಾರಿ, ಕೆಟ್ಟ ಆಲೋಚನೆ, ಕೆಟ್ಟ ಮಾತು ಎಲ್ಲ ನಮ್ಮೊಳಗಡೆನೇ ಇಷ್ಟೊಂದು ಕೆಟ್ಟದಿರಬೇಕಾದ್ರೆ ಹೊರಗಡೆಯಿಂದ ಕೆಟ್ಟದ್ದು ಬಂದು ಕೂತ್ಕೊಳ್ಳುತ್ತಂತೆ. ಬಟ್ ನಿಮ್ಮೊಳಗಡೆ ಅಂಥ ಧನಾತ್ಮಕ ಶಕ್ತಿಯನ್ನು ನೀವು ರೂಢಿಸಿಕೊಂಡು, ಇಲ್ಲಪ್ಪ ದೇವರಿದ್ದಾನೆ ಆಗೋದೆಲ್ಲ ಒಳ್ಳೆಯದಕ್ಕೆ, ಸಾವು ಯಾವಾಗ ಬರಬೇಕು ನಾವು ತಯಾರು ನಿರ್ಧಾರ ಮಾಡಲಿಕ್ಕಾಗಲ್ಲ, ಆದರೆ ಬದುಕಿರುವಷ್ಟು ದಿನ, ಅದಕ್ಕೆ ಹಿರಿಯರು ದೊಡ್ಡವರು ಹೇಳಿದ್ರು, ಸಾವಿಗೆ ನಾನು ಹೆದರಲ್ಲ, ಯಾಕಂದರೆ ಅದು ಬರೋವರೆಗೂ ನಾನಿರೋವರೆಗೂ ಅದು ಬರಲ್ಲ, ಅದು ಬಂದ ಮೇಲೆ ನಾನಿರಲ್ಲ, ನಾನಿರೋವರೆಗೂ ಅದು ಬರಲ್ಲ, ಅದು ಬಂದ ಮೇಲೆ ನಾನಿರಲ್ಲ, ಇಷ್ಟೇ ಅಲ್ವಾ? ಹಾಗಾಗಿ ಎದುರೋದು ಬೇಡ ತಾಯಿ. ಮಕ್ಕಳನ್ನು ಇಲ್ಲಿವರೆಗೂ ಅಂದರೆ ಇವತ್ತಿಗೇನು ಸ್ವಲ್ಪ ಪರವಾಗಿಲ್ಲ, ಆದರೆ ಎಂಥ ಕಷ್ಟದ ಪರಿಸ್ಥಿತಿಯಿಂದ ಬಂದಿದ್ದೀರಾ ಅಂದರೆ ನೋಡ್ತಾ ಇರೋ ಸಾವಿರಾರು ಜನಕ್ಕೆ ನೀವು ಮಾದರಿ. ಬಟ್ ನನಗೆ ಖುಷಿ ಆಗೋದು, ನಮ್ಮ ಮಾತು ಎಲ್ಲೋ ಒಂದು ಕಡೆ ನಿಮ್ಮ ಬದುಕಲ್ಲಿ ಒಂಚೂರು ಮುಂದೆ ಬರಲಿಕ್ಕೆ ಉಪಯೋಗ ಆಯ್ತಲ್ವಾ ಅಂತ ನಮಗೊಂದು ಭಗವಂತ ಅವಕಾಶ ಮಾಡಿಕೊಟ್ನಲ್ಲ ನಿಮಗೆ ಆ ರೀತಿ ಮುಂದೆ ಬರಲಿಕ್ಕೆ ಅನ್ನೋದು ಒಂದು ಖುಷಿ. ಅರೆ ದೊಡ್ಡ ಮಾತು, ಗುರುಗಳು ಅಂತ ಹೇಳಿದ್ರಲ್ಲ, ಗುರುಗಳಂದ್ರೆ ಯಾರಿರ್ಬೋದು ಆಲೋಚನೆ ಹಂಗೆ. ಇನ್ನ ಮಕ್ಕಳಿನ ಎದ್ದೊಳಕಾಗಲ್ರಿ, ನನಗೆ ಇಬ್ರನ್ನ ಆ ಕಡೆ ಇಬ್ರು ಈ ಕಡೆ ಇಬ್ರು ಇಡ್ಕೊಂಡಾರ ಎತ್ಕೊಂಡು ಹೋದ. ಗುರುಗಳಂದ್ರೆ ಯಾರಾಗಿರ್ಬೋದು, ಯಾರಾಗಿರ್ಬೋದು, ನಮ್ಮ ಮನೆ ದೇವ್ರನ್ನ ಗುರುಗಳನ್ನ ನೋಡ, ನಮ್ಮ ಮನೆ ದೇವ್ರಿಗೆ ಕಳ್ಸಣ, ರಾತ್ರಿ ರಾತ್ರಿ ಕಟ್ಕೊಳ್ತೀನಿ ನಾನು. ನನಗೆ ಅಷ್ಟು ಖುಷಿ ಆದಂಗೆ ಆಗಿಬಿಡ್ತೀರಿ ಇವತ್ತು ಫೋನ್ ಬಂದೋಡ್ಕ, ಆದ್ರೆ ನಾವು ಒಂದು ಕೊಂಡಿರ್ಬಾರ್ದು ಗಾಬರಿ ಆದಂಗೆ ಆಗಿಬಿಡ್ತೀವಿ. ಇರ್ಲಿ ತಾಯಿ, ನೀನು ಬರುವ ಸೂಚನೆ ನನಗಿತ್ತು ತಾಯಿ, ನನಗೆ ಅರಿವಿದೆ. ನಾನು ಆ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ನಿನಗೆ ಒಳ್ಳೇದಾಗುತ್ತೆ, ದುಃಖ ಪಡಬೇಡ, ಹಳೆಯ ಯಾವ ಭಾರವನ್ನು ತಲೆ ಮೇಲೆ ಹೊತ್ಕೊಂಡು ಓಡಾಡಬೇಡ. ನಾನು ಯಾವಾಗಲೂ ಒಮ್ಮೆ ಒಬ್ಬ ಯಾರೋ ಸನ್ಯಾಸಿ ಬಹಳ ಇದು ಹಿಂದೆ ಯಾವುದೋ ದೇಶದಲ್ಲಿ ನಡೆದ ಕತೆ, ರೈಲಲ್ಲಿ ಪ್ರಯಾಣ ಮಾಡ್ತಿದ್ರಂತೆ. ಅಂದರೆ ಒಬ್ಬ ವ್ಯಕ್ತಿ ಸೂಟ್ ಕೇಸ್ ಇಟ್ಕೊಂಡಿದ್ದಾನೆ ತಲೆ ಮೇಲೆ,
ರೈಲಲ್ಲಿ ಕೂತಿದ್ದಾನೆ. ಆದರೆ ರೈಲಲ್ಲಿ ನಾವು ಸಾಮಾನ್ಯವಾಗಿ ರೈಲ್ಗೆ ಹತ್ತಾಗ ನಮ್ಮ ಹತ್ರ ಇರೋ ಸೂಟ್ ಕೇಸನ್ನು ಎಲ್ಲಿ ಇಡ್ತೀವಿ? ಸೀಟ್ ಮೇಲೆ ಇಡ್ತೀವಿ ಅಥವಾ ಅಲ್ಲಿ ಎಲ್ಲೋ ಒಂದು ಕಡೆ ಸೈಡಲ್ಲಿ ಇಡ್ತೀವಿ. ಬಟ್ ಈ ವ್ಯಕ್ತಿ ಸೂಟ್ ಕೇಸನ್ನು ತಲೆ ಮೇಲೆ, ರೈಲಲ್ಲಿ ಕೂತಾನೆ ಬಟ್ ಸೂಟ್ ಕೇಸ್ ತಲೆ ಮೇಲೆ ಹೊತ್ಕೊಂಡನಂತೆ. ಜನ ಕೇಳಿದ್ರು, ಅಲ್ಲ ಯಾಕಪ್ಪ ರೈಲಲ್ಲಿ ಹೋಗ್ತಾ ಇದೀಯಾ, ಸೂಟ್ ಕೇಸ್ ಎಲ್ಲ ಸೈಡಾಗಿಡು, ಯಾಕೆ ನಡ್ಕೊಂಡು ಹೋಗ್ಬೇಕಾದ್ರೆ ತಲೆ ಮೇಲೆ ಇಟ್ಕೊಳ್ತಾರ, ಹಂಗೆ ನಿಂದು ರೈಲಲ್ಲಿ ಕೂತಿದ್ದು ಯಾಕೆ ತಲೆ ಮೇಲೆ ಇಟ್ಕೊಂಡಿದ್ದೀಯಾ ಅಂತ. ಆಗ ಅವನು ಹೇಳ್ತಾನೆ, ರೈಲಿಗೆ ಭಾರ ಆಗಬಾರ್ದಲ್ವ ಅದಕ್ಕೆ ಇಟ್ಕೊಂಡಿದ್ದೀನಿ ಅಂತ. ಎಲ್ಲ ಜೋರಾಗಿ ನಗೋಕ್ಕೆ ಶುರು ಮಾಡ್ತಾರೆ. ಅಲ್ಲಯ್ಯ ನೀನು ಟ್ರೈನ್ ಒಳಗಡೆ ಕೂತಿದ್ದೀಯಾ, ನೀನು ಕೂತಿದ್ದೀಯಾ, ಮತ್ತು ಏನು ಆ ಸೂಟ್ ಕೇಸ್ ತಲೆ ಮೇಲೆ ಇಟ್ಕೊಂಡಿದ್ಯಾ, ತಲೆ ಮೇಲೆ ಇಟ್ಕೊಂಡ ತಕ್ಷಣ ಆ ಭಾರ ಏನು ದೇವರು ಹೊರತಾನ, ಅದನ್ನು ರೈಲೇ ಹೊರಬೇಕಲ್ವ, ಹಾಗಾದರೆ ತಲೆ ಮೇಲೆ ಇಟ್ಕೊಂಡ್ರೇನು, ಕೆಳಗಡೆ ಇಟ್ಕೊಂಡ್ರೇನು, ಕೆಳಗಡೆ ಇಡಯ್ಯಾ ಅಂತ. ಆಗ ಅವನು ಹೇಳ್ತಾನೆ, ಹೌದಪ್ಪ ನೀವು ಹೇಳಿದ ಸತ್ಯ, ನಾನು ತಲೆ ಮೇಲೆ ಹೊತ್ಕೊಂಡಿರೋ ಸೂಟ್ ಕೇಸನ್ನು ಕೆಳಗಡೆ ಇಳಿಸ್ತೀನಿ, ಯಾಕಂದರೆ ಅದು ಟ್ರೈನ್ಗೆ ಆ ಭಾರವನ್ನು ನಾನು ತಲೆ ಮೇಲೆ ಹೊತ್ಕೊಂಡ್ರೂ ಅಷ್ಟೇ, ಕೆಳಗಡೆ ಇಟ್ಟರೂ ಅಷ್ಟೇ, ಆ ಭಾರ ಟ್ರೈನೇ ಹೊರಬೇಕು. ಆದರೆ ನಾನು ಈ ಸೂಟ್ ಕೇಸನ್ನು ಎಷ್ಟು ಈಸಿಯಾಗಿ ಕೆಳಗಡೆ ಇಟ್ಟನಲ್ಲ, ನಿಮ್ಮ ತಲೆಯಲ್ಲಿರೋ ದುಃಖ, ಹಳೆಯ ನೋವು, ಹಳೆಯ ಅವಮಾನಗಳು, ಹಳೆಯ ಈ ಎಲ್ಲ ಕಸವನ್ನು ಎತ್ಕೊಂಡು ಓಡಾಡ್ತಿದ್ದೀರಲ್ವ, ಟ್ರೈನಿಗೆ ಭಾರ ಅಲ್ಲ ನಿಮಗೆ ಭಾರ ಆಗುತ್ತೆ, ತಾನು ಇಳಿಸಿ ಕೆಳಗಡೆ. ಆಗ ಅವ್ರ ಹತ್ರ ಉತ್ತರ ಇಲ್ಲ, ಸೂಟ್ ಕೇಸ್ ಇಳಿಸಿದಷ್ಟು ಹಳೆಯ ನೆನಪುಗಳನ್ನು, ಹಳೆಯ ಅವಮಾನಗಳನ್ನು ಕೆಳಗಡೆ ಇಳಿಸೋಕ್ಕಾಗ್ತಿಲ್ಲ ಅಲ್ವ ಮನುಷ್ಯನಿಗೆ, ಇದನ್ನು ಇಳಿಸಿ. ಆವಾಗ ಬದುಕಿನ ಈ ರೈಲನ್ನು ಅಥವಾ ಈ ಪ್ರಯಾಣ ಬಹಳ ಸುಂದರವಾಗಿರುತ್ತೆ. ನಾವು ಆ ರೈಲಲ್ಲಿ ಮಾಡಿದ್ನಲ್ಲ, ಆ ವ್ಯಕ್ತಿ ತಲೆ ಮೇಲೆ ಸೂಟ್ ಕೇಸ್ ಹೊತ್ಕೊಂಡಿದ್ದು, ರೈಲು ಒಳಗಡೆ ಇದ್ದು ಕೂಡ ತಲೆ ಮೇಲೆ ಆ ಸೂಟ್ ಕೇಸ್ ರೈಲಿಗೆ ಭಾರ ಆಗಬಾರ್ದು ಅಂತ ಹೇಗೆ ತಲೆ ಮೇಲೆ ಹೊತ್ಕೊಂಡಿದ್ನೋ, ಆ ಮೂರ್ಖತನವನ್ನು ಪ್ರದರ್ಶನ ಮಾಡಿದ್ನೋ, ನಾವು ಕೂಡ ಹಾಗೆ ಈ ಪ್ರಯಾಣದಲ್ಲಿ ನಮ್ಮ ಹಳೆಯದನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡೆ ಹೋಗ್ತಾ ಇದೀವಲ್ವ. ಹೆಂಗೆ ಯೋಚನೆ ಮಾಡ್ತಾ ಎಲ್ಲಿ ಅಲ್ಲಲ್ಲಿ ನಡೆದಿದ್ದನ್ನು ಅಲ್ಲಲ್ಲಿ ಬಿಟ್ಟು ಸುಮ್ ಬರ್ತಾ ಇರೋದು ಮನುಷ್ಯನಿಗೆ ಎಷ್ಟು ದೊಡ್ಡ ಸವಾಲು, ಸಾಧ್ಯನೇ ಇಲ್ಲ ಅನ್ಬೋದು, ಬಟ್ ಸಾಧ್ಯ ಇದೆ. ಯಾಕಂದರೆ ನಾಳೆ ಬದುಕು ನಿಮಗೆ ಚೆನ್ನಾಗಿರಬೇಕಂದ್ರೆ ನೀವು ಮಾಡಲೇಬೇಕು. ಇಲ್ಲ ನಾನು ಹಳೆಯದನ್ನೆಲ್ಲ ನೆನಪು ಮಾಡಿಕೊಂಡು ಕೊರಕೊಂಡು ಕೂತ್ಕೊಳ್ತೀನ, ಏನು ಮಣ್ಣಾಗೋದು ನೀವೇ. ಎಷ್ಟು ಹಳೆಯದನ್ನು ಅಲ್ಲಲ್ಲೇ ಬಿಟ್ಟು ಬರ್ತಿರೋ ಹೊಸ ವಿಚಾರಗಳು ನಿಮಗೆ ಸಿಗ್ತವೆ. ಈಗ ನಾನು ಹೇಳ್ತೀನಿ, ವಾಟರ್ ಕ್ಯಾನಲ್ಲಿರೋ ಹಳೆ ನೀರನ್ನು ಚೆಲ್ಲಿದ್ರೆ ತಾನೇ ಹೊಸ ನೀರು ತುಂಬ್ಕೊಳ್ಳೋಕ್ಕಾಗೋದು? ಹಳೆ ನೀರು ಮೇಲೆ ನೀವು ಎಷ್ಟೇ ಹೊಸ ನೀರು ಹಾಕಿದ್ರೂ ಅದು ಚೆಲ್ಲು ಹೋಗುತ್ತೆ ಹೊರತು ಒಳಗಡೆ ಕೂತ್ಕೊಳ್ಳಲ್ಲ. ಹಾಗಾಗಿ ಹಳೆಯ ಅವಮಾನ ಸೋಲು ಇವನ್ನೆಲ್ಲ ಅಲ್ಲಲ್ಲಿ ಬಿಟ್ಟಷ್ಟು ನಿಮಗೆ ಹೊಸ ನೀರು ತುಂಬ್ಕೊಳ್ಬೋದು, ಹೊಸ ಮನುಷ್ಯರಾಗ್ಬೋದು. ಇನ್ನೂ 20 ವರ್ಷ ಹೋದ್ರು ನನಗೆ ಅವತ್ತು ಹಂಗೆ ಮಾಡಿದ್ರು, ಹೌದು ನೆನಪಿಟ್ಕೊಳ್ಳಿ, ಬಟ್ ಅದು ನಿಮ್ಮ ಸೋಲಿಗೆ ಕಾರಣ ಆಗಬಾರ್ದು, ಅದು ನಿಮಗೆ ಗೆಲ್ಲೋದಕ್ಕೊಂದು ಕಾರಣ ಆಗಬೇಕು. ಅಂದ್ರಲ್ವಾ ಸರಿ, ನಾನು ಬದುಕು ತೋರಿಸ್ತೀನಿ ಅಂದರೆ ಹಳೆಯ ನೆನಪುಗಳು, ಹಳೆಯ ಅವಮಾನಗಳು ಎಷ್ಟೋ ಜನಕ್ಕೆ ಛಲ ಕೊಡ್ತವೆ, ಅವರು ಅದರಿಂದಲೇ ಬದುಕಿ ತೋರಿಸ್ತಾರೆ, ಹೌದಲ್ವಾ? ನೀವು ಹಾಗೆ ಅದನ್ನು ಛಲವಾಗಿ ತಗೊಳ್ಳಿ, ಕೊರಗಾಗಿ ತಗೊಳ್ಬೇಡಿ. ಇರೋ ರೋಗನೇ ಒದ್ದಾಡ್ಕೊಂಡು ಸರಿ ಮಾಡ್ಕೊಳ್ತಿದ್ರೆ ಅದನ್ನು ಯಾಕೆ ತಲೆ ಮೇಲೆ ಹೊತ್ಕೊಳ್ತೀರಿ? ಬಿಡಿ, ಅವ್ರವ್ರು ಮಾಡಿದ್ದವ್ರು ಅವ್ರು ಅನುಭವಿಸ್ಕೊಳ್ಳಿ, ಚೆನ್ನಾಗಿರ್ರಿ ಅಂತ ಆಶೀರ್ವಾದ ಮಾಡಿಬಿಟ್ಟು ಗಂಜಿನೋ ಅಮೃತನೋ ನಿನ್ನ ಮನೇದು ನೀನು ಊಟ ಮಾಡ್ತಾಯಿ. ಓಕೆ, ಆ ಗುರು ನಿನ್ನನ್ನು ಕಾಪಾಡ್ತಾನೆ, ಆ ದೈವ ನಿನ್ನನ್ನು ಕಾಪಾಡುತ್ತೆ. ನಗನಗು ತಾಯಿರು, ನೀನು ಮತ್ತೆ ನನ್ನ ಜೊತೆ ಮಾತಾಡೋ ದಿನ ಖಂಡಿತ ಬರುತ್ತೆ. ಶುಭವಾಗಲಿ ತಾಯಿ. ಒಳ್ಳೇದು ತಾಯಿ, ತೊಂದರೆ ಇಲ್ಲ, ತೊಂದರೆ ಇಲ್ಲ. ನಿಮ್ಮ ಈ ನಗು ಹೀಗೆ ಇರಲಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಬರೀ ಕಾರ್ಯಕ್ರಮದ ಪೂರ್ತಿ ನಗ್ತಲ್ಲೇ ಇದ್ದೀರಲ್ಲ ಮಾರ್ರೆ. ಹಿಂಗೆ ಒಳ್ಳೇದಾಗುತ್ತೆ ತಾಯಿ, ಒಳ್ಳೇದಾಗುತ್ತೆ. ನಗ್ತಾ ಇರು, ಶುಭವಾಗಲಮ್ಮ. ನೋಡಿ ಪಾಪ, ಎಂಥ ಕಷ್ಟದ ಪರಿಸ್ಥಿತಿಯನ್ನು ದಾಟಿ ಬಂದ ಹೆಣ್ಮಗಳು. ನನಗನ್ಸುತ್ತೆ ತುಂಬ ಸಾರಿ ಇಲ್ಲಿ ಬಂದು ಹೇಳ್ತಾರೆ, ಸಾರ್ ನಾನು ಇವತ್ತಿಗೂ ಕೂಡ ಯಾರೊಬ್ಬರ ತಲೆಯ ಮೇಲೆ ಕೈಯಿಟ್ಟು ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದವನಲ್ಲ, ಅಥವಾ ಯಾರೊಬ್ಬರನ್ನು ಕಾಲಿಗೆ ಬೀಳಿಸ್ಕೊಂಡವನಲ್ಲ.
ನಾನು ಸಂಪೂರ್ಣವಾಗಿ ಇವತ್ತಿಗೂ ನನಗೆ ಕೆಲವು ಅನುಭವಗಳಾಗಿದ್ದವು, ನಾನು ದೂರದಲ್ಲೇ ನಿಮ್ದು ಏನೇ ಪ್ರಣಾಮಗಳಿದ್ರು ದೂರದಿಂದಲೇ ಮಾಡಿ, ಬಟ್ ನನಗೆ ತೀರಾ ಅನುಭವಕ್ಕೆ ಬಂದಿದ್ದು ಹೇಳ್ತೀನಿ. ಇನ್ನೇನು ಸಾಯ್ತಾನೆ ಅಥವಾ ಇದಕ್ಕೆ ಔಷಧಿನೇ ಇಲ್ಲ ಅನ್ನೋ ಕಾಯಿಲೆಗಳು ವಾಸಿಯಾಗಿದ್ದನ್ನು ನಾನು ನೋಡಿದ್ದೀನಿ. ನನ್ನ ಹತ್ರ ಹೇಳಿಕೊಂಡಾಗ ನನಗನ್ಸುತ್ತೆ, ಈಗ ಅವ್ರ ದೃಷ್ಟಿಯಲ್ಲಿ ಅದೊಂದು ಪವಾಡ, ಬಟ್ ನನ್ನ ದೃಷ್ಟಿಯಲ್ಲಿ ಹೇಳೋದಿಷ್ಟೇ, ನಾನು ದೇವರೇನಲ್ಲ, ಆದರೆ ಒಳ್ಳೆಯ ವಿಚಾರಗಳನ್ನು ಅಂದರೆ ನನ್ನ ಕಷ್ಟದ ನಡುವೆ ಇನ್ನೊಬ್ಬರ ಕಷ್ಟವನ್ನು ಯಾವತ್ತೂ ನಾನು ಕೇಳಲಿಕ್ಕೆ ಶುರು ಮಾಡ್ತೀನಿ, ನನ್ನ ಕಷ್ಟಗಳನ್ನು ನಾನು ಸಹಿಸಿಕೊಳ್ಳುವ ಅಥವಾ ಅದನ್ನು ಮೀರುವ ಶಕ್ತಿಯನ್ನು ಪಡ್ಕೊಳ್ತೀನಿ. ಯಾವತ್ತೇ ಆದರೂ ಅಷ್ಟೇ. ಈಗ ಒಬ್ಬ ಶಿಕ್ಷಕ ಮುಂದ್ಗಡೆ ಇರೋ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದಷ್ಟು ಇವನ ಜ್ಞಾನ ಹೆಚ್ಚಾಗುತ್ತೆ, ಅಂದರೆ ಇವನ ಅನುಭವ ಹೆಚ್ಚಾಗುತ್ತೆ, ಇವನು ಬದುಕುವ ರೀತಿಯಲ್ಲಿ ಸೌಲಭ್ಯಗಳು ಹೆಚ್ಚಾಗುತ್ತವೆ. ಅರ್ಥಾತ್ ತಾನು ಇನ್ನೊಬ್ಬರಿಗೆ ವಿದ್ಯೆಯನ್ನು ಕೊಟ್ಟಾಗ ತನ್ನ ವಿದ್ಯೆ ಇನ್ನಷ್ಟು ಪಕ್ವವಾಗುತ್ತೆ. ಹಾಗೆ ನಾನು ಇನ್ನೊಬ್ಬರ ಕಷ್ಟವನ್ನು ಕೇಳಿಸಿಕೊಂಡಷ್ಟು ಅಥವಾ ನಾನು ಅದಕ್ಕೆ ಮರುಗಿದಷ್ಟು ನನ್ನ ಒಳಗಿನ ಕಾಯಿಲೆಗಳು ನನಗೆ ಮರೆತು ಹೋಗ್ತವೆ. ಮೀನ್ಸ್ ನಾನು ಅದನ್ನು ನೆನಪು ಮಾಡಿಕೊಳ್ಳಲ್ಲ, ನೆನಪು ಮಾಡಿಕೊಳ್ಳೋದರ ಪರಿಣಾಮವಾಗಿ ಅವು ನನ್ನ ಹತ್ರ ಇರೋದಿಲ್ಲ. ಇವತ್ತಿಗೂ ನನಗೆ ಬಹಳ ಸಂತೋಷ ಇದೆ, ಅದ್ರ ಬಗ್ಗೆ ಹೆಮ್ಮೆ ಇದೆ. ಬಟ್ ಅದನ್ನು ಜನರು ಪವಾಡ ಅಂತಾರೆ, ಬಟ್ ನಾನು ಅದನ್ನು ಪವಾಡ ಅನ್ನಲ್ಲ. ನಾನು ಹೇಳೋದು ನಿಮ್ಮ ಮನಸ್ಸನ್ನು ನಿಮ್ಮ ಕಾಯಿಲೆಯಿಂದ ಬೇರೆ ಕಡೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸುವುದನ್ನು ಕಲಿತೀರಲ್ಲ, ಆಗ ನೀವು ಕಾಲಕ್ರಮೇಣ ಯಾವುದೇ ಕಾಯಿಲೆ ಆಗಲಿ ಅದರಿಂದ ಹೊರಗಡೆ ಬರ್ತೀರಿ. ಹಾಗಂತ ಡಾಕ್ಟರ್ ಹೇಳಿರೋ ಪ್ರಿಕಾಷನ್ಸ್ ಅಥವಾ ಔಷಧಿಗಳನ್ನು ಬಿಡಿ ಅಂತ ನಾನು ಹೇಳಲ್ಲ. ಅದರ ಜೊತೆಗೆ ನಿಮ್ಮ ಮನೋಬಲವನ್ನು ಗಟ್ಟಿ ಮಾಡಿಕೊಳ್ಳೋದು ಯಾವುದೇ ರೋಗಕ್ಕೂ ನೀವು ತೆಗೆದುಕೊಳ್ಳುವ ಮೊದಲ ಔಷಧಿ. ಒಳ್ಳೆಯದಾಗಲಿ ತಾಯಿ, ನನಗೆ ಭಾಳ ಸಂತೋಷ. ಬಹುಶಃ ನಾನು ಬದುಕಿರೋದಕ್ಕೆ ನೀವೇ ಕಾರಣ ಅಂದಾಗ ನನ್ನ ಮನಸ್ಸಲ್ಲಿ ನನಗೆ ಬರೋದು ಒಂದೇ ಭಾವನೆ, ಪಾಪ ಆ ಜೀವಗಳಿಗೆ ಏನೋ ಒಂದು ಚಿಕ್ಕ ಸಂತೋಷ ಸಿಕ್ಕಿದೆ, ಅದಕ್ಕೆ ನನ್ನನ್ನು ಹಾಗೆ ನೋಡ್ತಿದ್ದಾರೆ. ನಾನು ಅಷ್ಟು ದೊಡ್ಡವ ಅಲ್ಲ. ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಭಾವನೆಗಳು ನಿಮ್ಮನ್ನು ಕಾಪಾಡ್ತಾವಷ್ಟೇ. ಶುಭವಾಗಲಿ.